ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದಲ್ವ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅದರ ಆಟ್ರಿಬ್ಯೂಟ್ಸ್ ಏನಿರ್ತದೆ ಎಲ್ಲಿ ಬಂದರೆ ಏನೇನಪ್ಪ ಆಗುತ್ತೆ ಅಂತ ಜಸ್ಟ್ ನಿಮಗೆ ಹೇಳಿಕೊಟ್ಟಿದ್ದೇನೆ ಮತ್ತು ಏನೋ ಜ್ಯೋತಿಷ ಬರೋದಾದರೆ ಅದನ್ನು ಆಯಾ ಪ್ಲೇಸಲ್ಲಿ ಇಟ್ಟು ನೀವು ನೋಡ್ಬೋದು ಆ ವೃಷ್ಟಿಕ ರಾಶಿ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ವಿಶೇಷವಾಗಿ ರಾಶಿ ಪರಿವರ್ತನೆಯನ್ನು ತರುವಂಥ ರಾಶಿ ರೈಟಾ ಪರಿವರ್ತನೆ ತರುತ್ತೆ ಆ ರಾಶಿ ಒನ್ ಏಯ್ಟಿ ಡಿಗ್ರಿ ಪರಿವರ್ತನೆ ನಿಮಗೆ ವೃಷ್ಟಿಕ ರಾಶಿಯಲ್ಲಿ ಬರುವಂಥದ್ದು ಅಲ್ಲಿ ಪರಿವರ್ತನೆ ಬೇಕಾದರೆ ಒಮ್ಮೆ ನಾವು ಸಾಯಬೇಕಾಗುತ್ತೆ ಒಮ್ಮೆ ಅಲ್ವಾ ಯಾವುದೇ ಒಂದು ವಿಚಾರಗಳು ಅಲ್ಲಿಂದ ಡೆಡ್ ಆಗಬೇಕಾಗುತ್ತೆ ಆನಂತರ ಹೊಸ ವಿಚಾರಗಳು ಹುಟ್ಟಿಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಸೊ ಆ ಅದು ಕೆಲಸಂದು ಮಾಡಿಯೇ ಮಾಡ್ತದೆ ಇನ್ನು ಆ ರಾಶಿ ಎಲ್ಲಿ ಬಂದಿರ್ತದೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಇರ್ತಾರೆ ನಿಮಗೆ ಚುಚ್ತಾ ಇರ್ತಾರೆ ಅಥವಾ ಚುಚ್ಚಲ್ಲಿ ಪಟ್ಕೊ ಚುಚ್ಚ ಚುಚ್ತಾರೆ ನಿಮಗೆ ಏನಾದರೂ ಇರಿಟೇಷನ್ ಮಾಡ್ತಾರೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳುವಾಗ ಎರಡನೇ ಮನೆಯಲ್ಲಿ ವೃಷ್ಟಿಕ ರಾಶಿ ಬಂದುಬಿಡ್ತು ನಿಮ್ಮ ಕುಟುಂಬಸ್ಥರೇ ನಿಮಗೆ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನಾದರೂ ಹೇಳಿ ಚುಚ್ಚು ಮಾತುಗಳಿಂದ ಅಲ್ವಾ ಅಥವಾ ನೀವು ಕೂಡ ಮಾಡ್ಬೋದು ಆ ಅಂಥ ಪರಿಸ್ಥಿತಿ ಇರ್ತದೆ ನೋಡ್ಕೊಳ್ಬೇಕಾಗುತ್ತೆ ರೈಟಾ ಓಕೆನಾ ನಾಲ್ಕನೇ ಮನೇಲಿ ಬಂದಾಗ ತಾಯಿ ಜೊತೆನೇ ಆಗಲಿಕ್ಕಿಲ್ಲ ಕೆಲವೊಮ್ಮೆ ತಾಯಿಗೆ ಚುಚ್ಚು ನುಡಿಗಳು ಅಥವಾ ತಾಯಿಯಿಂದ ಚುಚ್ಚು ನುಡಿಗಳನ್ನು ಕೇಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬರ್ಬೋದು ಸಪ್ತಮದಲ್ಲಿ ಬಂದಾಗ ಎಲ್ಲೊಂದು ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ರೆ ಯಾವಾಗಲೂ ಚುಚ್ತಾನೆ ಇರ್ತಾರೆ ನಿಮಗೆ ಚುಚ್ಚಿಸಿಕೊಳ್ಬೇಕಾಗುತ್ತೆ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಇನ್ಸಲ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ ನೋಡ್ಕೊಳ್ಬೇಕು ಯಾಕಂದರೆ ವೃಷ್ಟಿಕ ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಅದು ಬಂದು ಚೇಳು ಚೇಳು ನಿಮಗೆ ಗೊತ್ತಿರಬೇಕಾಗ ಚೇಳು ಹೇಗಿರ್ತದೆ ಅದಕ್ಕೆ ಅದರ ಬಾಲದಲ್ಲಿ ವಿಷಯ ಇರ್ತದೆ ಚೇಳಿನ ಬಾಲದಲ್ಲೇನು ವಿಷ ಇರ್ತದೆ ಅದರಲ್ಲಿ ವಿಶೇಷ ಇರೋದಿಲ್ಲ ಚೇಳು ಯಾರಿಗೋಸ್ಕರ ಬದುಕ್ತದೆ ತನ್ನ ಮಕ್ಕಳಿಗೋಸ್ಕರ ವಿಶೇಷ ಇರೋದಿಲ್ಲ ಅದಕ್ಕೋಸ್ಕರ ವೃಶ್ಚಿಕ ಲಗ್ನ ಯಾರಿಗೆಲ್ಲ ಬಂದಿರ್ತದೆ ಅವರೆಲ್ಲ ತಮ್ಮ ಮಕ್ಕಳಿಗೋಸ್ಕರನೇ ಬದುಕನ್ನು ಕಟ್ಟಿಕೊಂಡಿರ್ತಾರೆ ಬೇರೆ ಏನು ಬೇಕಾಗಿಲ್ಲ ಅವರ ಮಕ್ಕಳು ಸರಿಯಾದ ಸಾಕು ಬೇರೆ ಯಾವುದು ಕೂಡ ವಿಚಾರದಲ್ಲಿ ಅವ್ರು ಹೋಗೋದಿಲ್ಲ ಅಂತೇಳಿ ಯಾಕಂದರೆ ಈ ಚೇಳು ಅಂತ ಏನು ಆ ಚೇಳು ಯಾವಾಗ ಒಂದು ಮರಿ ಇಟ್ಟಾಗ ಒಂದು ಐವತ್ತರಿಂದ ನೂರು ಮರಿಗಳಿಗೆ ಜನ್ಮ ಕೊಡುತ್ತೆ ಅದಕ್ಕಿಂತಲೂ ಹೆಚ್ಚಿರ್ಬೋದು ಆ ಮರಿಗಳು ಏನು ಮಾಡ್ತವೆ ಆ ಚೇಳಿನ ಮೇಲೇ ಕೂತ್ಕೊಂಡು ಆ ತಾಯಿಯನ್ನೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುವೆ ತಾಯಿಯನ್ನು ತಿಂತ 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 ಆ ತಾಯಿ ತನ್ನ ಮಕ್ಕಳಿಗೆ ಆಹಾರವಾಗಿ ಹೋಗುತ್ತೆ ಆನಂತರ ಮರಿಗಳು ಮತ್ತೆ ಬೆಳೀತವೆ ಸೊ ಈ ರೀತಿಯಾಗಿ ಅಂದರೆ ಅವರ ಜೀವನ ಏನೇ ಇದ್ದರೂ ಕೂಡ ಮಕ್ಕಳಿಗೆ ಬೇಕಾಗಿ ಸವಿಸಲ್ಪಡುತ್ತೆ ಅಂತ ಇಂಡಿಕೇಷನ್ ಅದು ಸೊ ಇದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಓಕೆನಾ ಸೊ ಈ ರೀತಿಯಾಗಿ ಈ ಒಂದು ವೃಶ್ಚಿಕ ರಾಶಿ ಕೆಲಸ ಮಾಡ್ತಾಯಿದ್ದೆ ಈ ಜ್ಯೋತಿಷ್ ಅಂದರೆ ಹಾಗೆಯೇ ಜ್ಯೋತಿಷ್ ಅಂದರೆ ವಿಶೇಷ ರೀತಿಯಲ್ಲಿ ಅದು antara ಈ ಅನುಭವಗಳ ಸಾಗರ ಕೂಡ ಆನಂತರ ಮಹತ್ತರವಾದ ವಿದ್ಯೆ ಇದು ರೈಟಾ ಸೊ ಇದನ್ನು ಕಲಿಬೇಕಾದ್ರೆ ನಿಮಗೆ ಸಾಧಾರಣ ಮಟ್ಟಿಗೆ ಅಂತೂ ಸಾಧ್ಯ ಇಲ್ಲ ಬಟ್ ಶಾರ್ಟಾಗಿ ಸ್ವೀಟಾಗಿ ಕಲಿಯೋರಿಗೆ ಪರವಾಗಿಲ್ಲ ಅಂತ ಹೇಳಿ ಬಟ್ ಅಗಾದ ರೀತಿಯಲ್ಲಿ ಹೋಗಬೇಕಾದ್ರೆ ಭಾಳಷ್ಟು ಇದೆ ಅದರಲ್ಲಿ ಕಲೀಲಿಕ್ಕೆ ನೀವು ಅದನ್ನು ಕೆಣಗೆ ಎಷ್ಟು ನೀವು ಅದನ್ನು ಕೆದಕಿದಷ್ಟು ವಿಷಯಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅದರ ಅಂತರ ಅದರ ಅಂತರಾಳದಲ್ಲಿ ಅಷ್ಟು ವಿಷಯಗಳು ಕೂಡ ಹುದುಗಿರ್ತವೆ ಅಷ್ಟು ವಿಷಯನ ನಾವು ತೆಗಿಬೋದಂತ ಅನಿವಾರ್ಯತೆ ಉಂಟು ರೈಟಾ ಓಕೆನಾ ಸೊ ನಾನೀಗ ಹೇಳಿಕೊಟ್ಟರೆ ಸಿಂಪಲ್ ವೇಯಲ್ಲಿ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ರೈಟ್ ನೆಕ್ಸ್ಟ್ ಬಂದಮೇಲೆ ಧನುರಾಶಿ ಧನು ರಾಶಿ ರೈಟ್ ಧನು ರಾಶಿ ಇದು ಒಂದು ವಿಶೇಷ ರೀತಿಯಲ್ಲಿ ರಾಶಿ ಧನುರಾಶಿ ಈ ಧನುರಾಶಿಯನ್ನು ನಾವು ಭಾಗ್ಯದ ರಾಶಿ ಅಂತ ಕರಿತೀವಿ ಇದು ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಇಲ್ಲಿಂದ ಈಗ ಒಂದೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ ನೀವು ಇಲ್ಲಿ ಎಲ್ಲವನ್ನು ಕೂಡ ಕಳ್ಕೊಳ್ತೀರಾ ಅಥವಾ ಎಲ್ಲವನ್ನು ಕೂಡ ನೀವು ಒಂಥರ ನಿಮ್ಮಿಂದ ಕಳೆದು ಹೋಗುತ್ತೆ ಅಥವಾ ನೀವು ಹೊಸ ರೂಪವನ್ನು ಪಡೀಲಿಕ್ಕೆ ಪ್ರಯತ್ನ ಅಲ್ಲಿಂದ ಹೋಗಿ ನಿಮ್ಮ ಭಾಗ್ಯ ನಿರ್ಮಾಣ ಆಗುತ್ತೆ ಅದಕ್ಕಿಂತ ಮುಂಚೆ ಇಲ್ಲ ಯಾಕಂದರೆ ಈ ರಾಶಿ ರಾಶಿಯನ್ನು ನಿಮ್ಮ ಭಾಗ್ಯಕ್ಕೆ ಹನ್ನೆರಡನೇ ಮನೆ ಅಂದರೆ ವೃಷ್ಟಿಕ ರಾಶಿ ಯಾವಾಗ ಕೆಲಸ ಮಾಡ್ತದೆ ಭಾಗ್ಯ ವ್ಯಯವಾಗುವಂಥ ಸಾಧ್ಯತೆಗಳು ತಂದು ೇ ವ್ಯಯವಾಗುವಂಥ ಸಾಧ್ಯತೆಗಳು ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಎಲ್ಲವೂ ಕೂಡ ಬಲಿಗೆ ಸ್ಟಾರ್ಟ್ ಆಗ್ತವೆ ನಿಮ್ಮ ವೃಷ್ಟಿಕ ರಾಶಿ ಕೆಲಸ ಮಾಡಿದಾಗ ನೋಡ್ಕೊಳ್ಬೇಕು ಅದನ್ನು ಓಕೆ ಆನಂತರ ಈಗ ಧನುರಾಶಿ ಬಂದುಬಿಡಿ ಧನುರಾಶಿ ಬಂದು ಭಾಗ್ಯಸ್ಥಾನ ಅಂತ ಕರೆ ಅದನ್ನು ಭಾಗ್ಯಸ್ಥಾನ ನಮ್ಮ ಭಾಗ್ಯವನ್ನು ಕ್ರಿಯೇಟ್ ಮಾಡುವಂಥ ರಾಶಿನೇ ಧನು ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅದು ಆಧಿಪತ್ಯ ಬಂದು ಗುರುವಿಗೆ ಇರುವಂಥದ್ದು ಅದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ ಅದು ಸಿಂಬಲ್ ಒಂದು ಬಾಣ ಓಕೆ ಬಿಲ್ಲು ಬಾಣ ಅಂದರೆ ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಯುದ್ಧ ರಾಶಿ ಕೂಡ ಹೌದು ನಿಮ್ಮ ಭಾಗ್ಯರಾಶಿ ಕೂಡ ಹೌದು ಅನಂತರ ಧಾರ್ಮಿಕ ರಾಶಿ ಧರ್ಮದ ರಾಶಿ ಕೂಡ ಹೌದು ಆನಂತರ ನಿಮ್ಮ ತಂದೆ ಮತ್ತೆ ನಿಮ್ಮ ಗುರುಗಳೇ ಯಾರು ಅದು ಕೂಡ ಹೌದು ಆನಂತರ ನಿಮ್ಮ ಹೈಯರ್ ಎಜುಕೇಷನ್ ಕನ್ಸಲ್ಟೇಷನ್ ಎಲ್ಲವೂ ಕೂಡ ಕೌನ್ಸಿಲಿಂಗ್ ಇರ್ಬೋದು ಕನ್ಸಲ್ಟೇಷನ್ ಇರ್ಬೋದು ಎಲ್ಲವೂ ಕೂಡ ನಿಮ್ಮ ಧನುರಾಶಿ ಅವರು ಒಟ್ಟಾರೆ ಧನುರಾಶಿ ಅಂದರೆ ಬೃಹತ್ ಆಗಿರುವಂಥದ್ದು ದೊಡ್ಡ ಮಟ್ಟಿಗೆ ಇರುವಂಥದ್ದು ದೊಡ್ಡ ಮಟ್ಟಿಗೆ ಸ್ಪ್ರೆಡ್ ಇರ್ತದೆ ಅದರದ್ದು ಆನಂತರ ಅದು ಎಲ್ಲೇ ಇದ್ದರೂ ಕೂಡ ದೊಡ್ಡ ಮಟ್ಟಿಗೆ ಬೇಕು ಸಣ್ಣ ಮಟ್ಟಿಗೆ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಒಂದು ಪರಿಚಯ ಅದನ್ನು ರಾಶಿ ಅಂತ ಕರಿತೇವೆ ಅದು ವೃದ್ಧಿ ರಾಶಿ ಅದು ವೃದ್ಧಿಯನ್ನು ಕೊಡುತ್ತೆ ನಿಮಗೆ ವೃದ್ಧಿಯನ್ನು ದಯಪಾಲಿಸುತ್ತೆ ಅಭಿವೃದ್ಧಿಯನ್ನು ದಯಪಾಲಿಸುತ್ತೆ ರೈಟ್ ತನ್ ಓಕೆನಾ ಬಹಳ ಸುಲಭ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಆಧಿಪತ್ಯ ಬಂದು ಗುರುವಿನ ಆಧಿಪತ್ಯ ನಂಬಿಕೆ ಕೆಲಸ ನಡಿಬೇಕಂತ ಅನಿವಾರ್ಯತೆ ಬಟ್ ಒಂದಂತೂ ಸ್ಪಷ್ಟ ಎಲ್ಲೆಲ್ಲ ನಿಮಗೆ ಧನುರಾಶಿ ಬಂದುಬಿಡ್ತದೆ ಅಲ್ಲೆಲ್ಲ ನಿಮಗೆ ಹೋರಾಟ ಅಂತೂ ಖಂಡಿತ ಇದ್ದೇ ಇರ್ತದೆ ಹೋರಾಟ ಮಾಡಿ ಹೋರಾಟ ನಡೆಸಬೇಕಾಗುತ್ತೆ ಹೋರಾಟ ಅಂತ ಇದ್ದೇ ಇರ್ತದೆ ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಧನುರಾಶಿಗೆ ನಾಲ್ಕನೇ ಮನೆಯಲ್ಲಿ ಒಳ್ಳೆ ಪ್ಲಾನೆಟ್ಸ್ ಬಂದಿದೆ ಅಂತ ಇಟ್ಕೊಳ್ಳೋಣ ಧನುರಾಶಿಗೆ ನಾಲ್ಕನೇ ಮನೆಯಲ್ಲಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕನೇ ಒಳ್ಳೆ ಪ್ಲಾನೆಟ್ಸ್ ಉಂಟಂದರೆ ನಿಮ್ಮ ಭಾಗ್ಯಸ್ಥಾನ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಒಂದು ವೇಳೆ ಭಾಗ್ಯಸ್ಥಾನಕ್ಕೆ ಇಲ್ಲಿ ಬಂದು ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟ ಕೇತು ಬಂದುಬಿಟ್ಟ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತರಾತ ತೀರ ಅಂದರೆ ನಿಮಗೆ ಅಭಿವೃದ್ಧಿ ಅನ್ನೋದು ಕೊಡಲಿಕ್ಕೆ ಬಿಡುವುದಿಲ್ಲ ಅಭಿವೃದ್ಧಿಯಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ಅಂದರೆ ಗ್ರೋತ್ ಬರುವುದಿಲ್ಲ ನಿಮಗೆ ಅಭಿವೃದ್ಧಿನ ಬರೋಲ್ಲ ಸೊ ಅಲ್ಲಿ ಎಲ್ಲೊಂದು ಕಡೆ ಟಪ್ಪಾಗಿಬಿಡುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಇನ್ನು ಧನುರಾಶಿ ಧನುರಾಶಿ ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕಂದ ಸಂದರ್ಭದಲ್ಲಿ ತಂದೆಯ ಪ್ರೀತಿ ಗಳಿಸ್ಬೇಕಂತ ಸಂದರ್ಭದಲ್ಲಿ ವಿದೇಶ ಯಾತ್ರೆ ಮಾಡಬೇಕಂದ ಸಂದರ್ಭದಲ್ಲಿ ಯಾವುದೇ ರೀತಿ ಹೈಯರ್ ಎಜುಕೇಷನ್ಗೆ ಧನುರಾಶಿನೇ ಕೆಲಸ ಮಾಡಬೇಕು ತಂದೆಯ ಪ್ರೀತಿ ಬೇಕು ತಂದೆ ಮಾಡಿಟ್ಟರೆ ಆಸ್ತಿ ಪಾಸ್ತಿ ಎಲ್ಲ ಬೇಕು ನಿಮಗೆ ಅದು ಧನುರಾಶಿನೇ ಕೆಲಸ ಮಾಡಬೇಕು ಬೇರೆ ಎಲ್ಲಿಂದ ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಈ ಒಂದು ಧನುರಾಶಿ ಏನುಂಟು ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳನ್ನು ಕ್ಯಾರಿ ಮಾಡುವಂಥ ರಾಶಿ ಹಿಂದಿನ ಜನ್ಮದಲ್ಲಿ ಏನು ಮಾಡಿದೀರ ಆ ಕರ್ಮದ ಫಲಗಳು ನಿಮ್ಮಲ್ಲಿ ಈಗ ಉಂಟು ಅಂತ ಅರ್ಥ ಆ ಕರ್ಮದ ಫಲಗಳೇನುಂಟು ಆ ಥಾಟ್ಸ್ ಏನುಂಟು ಅದೀಗ ನಿಮ್ಮಲ್ಲಿ ಉಂಟು ಈ ಧನುರಾಶಿಯಲ್ಲಿ ಬಂದಿದೆಯೋ ಅಲ್ಲಿ ಅಥವಾ ಇದು ಈ ಪಾರ್ಟಲ್ಲಿ ಯಾವ ರಾಶಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಜನ್ಮದಲ್ಲಿ ಏನಾಗಿರ್ತೀರ ಅಥವಾ ಹಿಂದಿನ ಹಿಂದಿನ ಜನ್ಮದ ಕರ್ಮದ ಫಲನ ಏನು ಕ್ಯಾರಿ ಮಾಡ್ತಾ ಇದ್ದೀರ ಹಿಂದಿನ ಜನ್ಮದಲ್ಲ ಕರ್ಮದನ್ನು ಏನು ಕ್ಯಾರಿ ಮಾಡ್ತಾ ಹೋಗಿದ್ದೀರ ಸೊ ಅದರ ಮುಖಾಂತರ ನಿಮಗೆ ಈ ಒಂದು ಜನ್ಮದಲ್ಲಿ ನಿಮ್ಮ ಒಂದು ಭಾಗ್ಯ ಕ್ರಿಯೇಟ್ ಆಗುತ್ತೆ ಭಾಗ್ಯ ಕ್ರಿಯೇಟ್ ಅದಕ್ಕೆ ಸಂಬಂಧಪಟ್ಟಂತೆ ತಂದೆ ಸಿಕ್ಕಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಗುರುಗಳು ಸಿಕ್ಕಿರ್ತಾರೆ ಅದಕ್ಕೆ ಸಂಬಂಧ ಎಜುಕೇಶನ್ ಸಿಕ್ಕಿರ್ತದೆ ಅದಕ್ಕೆ ಸಂಬಂಧ ಹೈಯರ್ ಎಜುಕೇಶನ್ ಸಿಕ್ಕಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೂಡ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಓಕೆನಾ ಸೊ ಇದು ನಿಮ್ಮ ಹೋದ ಜನ್ಮದ ಕರ್ಮದ ಫಲ ಕ್ಯಾರಿ ಮಾಡ್ತಾ ಇದ್ದೀರಾ ಅಲ್ಲಿಂದ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಇದು ನೀವು ಓಕೆನಾ ಇಲ್ಲಿಂದ ನೀವು ಕ್ರಿಯೇಟ್ ಆಗ್ತೀರಾ ಓಕೆನಾ ಇದು ನೀವು ನಿಮ್ಮ ತಂದೆ ಈ ತಂದೆಯ ಫ್ರೂಟ್ ತಂದೆಯ ಫ್ರೂಟ್ ಅಂದರೆ ನೀವು ಓಕೆ ಇದು ನಿಮ್ಮ ಗುರುಗಳು ಗುರುಗಳ ಫ್ರೂಟ್ ಅಂದರೆ ನೀವು ಗುರುಗಳು ನಿಮ್ಮನ್ನು ರಚನೆ ಮಾಡಿದ್ದಾರೆ ಅಂತ ಅರ್ಥ ತಂದೆ ನಿಮ್ಮನ್ನು ರಚನೆ ಮಾಡಿದ್ದಾರೆ ತಂದೆ ನಿಮಗೋಸ್ಕರ ನೀವು ತಂದೆಯಿಂದಾಗಿ ನೀವು ಬಂದಿದ್ದೀರಾ ಈ ಪ್ರಪಂಚಕ್ಕೆ ಆನಂತರ ಏನೇ ಕರ್ಮ ಇದ್ರೂ ಕೂಡ ಇಲ್ಲಿ ಅದು ಬಂದೆ ಬಂದೇ ಬರುತ್ತೆ ಅಂದರೆ ಲಗ್ನ ಅಂದರೆ ನಾವು ಸ್ವತಃ ನಮ್ಮ ದೈಹಿಕ ರೀತಿ ನಾವು ಸ್ವತಃ ಏನೇ ಇದ್ರು ಓಕೆ ಸೊ ಇಲ್ಲಿಯ ಕರ್ಮಗಳೇನುಂಟು ಅದು ಇಲ್ಲಿ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾದರೆ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ತಂದೆಯೇ ಸರಿ ಇಲ್ಲ ತಂದೆಯಿಂದ ಪ್ರೀತಿ ಇಲ್ಲ ಸೊ ನೀವು ಸಫರ್ ಆಗ್ತೀರಾ ಒಳ್ಳೆ ವಿದ್ಯೆ ಸಿಕ್ಕಿಲ್ಲ ನೀವು ಸಫರ್ ಆಗ್ತೀರಾ ಅಲ್ವಾ ನಿಮಗೆ ದೈವಿಕ ದೈವಿ ಇಲ್ಲ ಅಥವಾ ಧಾರ್ಮಿಕತೆ ಹೋಗಲಿಕ್ಕೆ ಆಗ್ತಾನೆ ಇಲ್ಲ ನೀವು ಸಫರ್ ಆಗ್ತೀರಾ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ಅದನ್ನು ನೋಡ್ಕೊಳ್ಬೇಕು ಆನಂತರ ಇದುಂಟು ಇದು ನೀವು ಓಕೆ ಇದು ನೀವು ಇದು ನಿಮ್ಮ ಮಕ್ಕಳು ಇದು ನೀವು ಇದು ನಿಮ್ಮ ಮಕ್ಕಳು ಇದು ತಂದೆ ಇದು ನೀವು ಓಕೆ ನೀವು ತಂದೆ ಇದು ನೀವು ಇದು ನೀವು ಇದು ನಿಮ್ಮ ಮಕ್ಕಳು ರೈಟ್ ತಾನೆ ಸೊ ನೋಡಿ ಅದು ಹೇಗೆ ಕೆಲಸ ಮಾಡ್ತಂದು ಇದು ನಿಮ್ಮ ಮಕ್ಕಳಿಗೆ ಇದು ಅವರ ಪ್ರೀವಿಯಸ್ ಕರ್ಮ ಓಕೆ ಇದು ನಿಮ್ಮ ಮಕ್ಕಳು ಇದು ಪ್ರೀವಿಯಸ್ ಕರ್ಮ ಸೊ ಈ ರೀತಿಯಾಗಿ ಇದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ಬಹಳ ಚೆನ್ನಾಗಿ ಜ್ಯೋತಿಷ್ ಅಂದರೆ ಹಾಗೆಯೇ ಭಾವತ್ಭಾವ್ ಹೋದಾಗ ನೀವು ಹೇಗೆ ಕೂಡ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸ್ವಲ್ಪ ಕಲ್ತ್ ಕಲ್ತಿರಬೇಕು ಕಲ್ತ ನಂತರ ಪ್ರೆಡಿಕ್ಷನ್ ಮಾಡೋದು ಬಹಳ ಸುಲಭ ಆಗುತ್ತೆ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಈಗ ಈ ರಾಶಿಯಲ್ಲಿ ಮ ಈಗ ಇದರ ಸ್ಥಾನ ಬಂದು ಭಾಗ್ಯಸ್ಥಾನ ಹಾಗಾದರೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಭಾಗ್ಯದಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲೊಂದು ಕಡೆ ಗ್ರೋತ್ ಆಗಬೇಕು ಅಂತಾದಾಗ ಧನು ರಾಶಿ ಕೆಲಸ ಮಾಡಬೇಕು ಅಥವಾ ಗುರು ಕೆಲಸ ಮಾಡಬೇಕು ಅಥವಾ ಅಲ್ಲಿರುವಂಥ ರಾಶಿ ಯಾವುದುಂಟು ಅದು ಕೆಲಸ ಮಾಡಬೇಕು ಅದು ಕೆಲಸ ಮಾಡಿದಾಗ ಎಲ್ಲೊಂದು ಕಡೆ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶುರು ಆಗುತ್ತೆ ಅನ್ಯಥಾ ಅಭಿವೃದ್ಧಿ ಬರೋದಿಲ್ಲ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ರಾಶಿ ಧನುರಾಶಿ ಲಗ್ನದಲ್ಲೇ ಬಂದಾಗ ನಿಮಗೆ ಏನೇ ಬೇಕಾದರೂ ಕೂಡ ಸ್ವಲ್ಪ ದೊಡ್ಡ ಏನೇ ಬೇಕು ಅಲ್ವಾ ದೇಹ ಕೂಡ ಸ್ವಲ್ಪ ತೋರವಾಗಿರುವಂಥ ಸಾಧ್ಯತೆಗಳು ದೊಡ್ಡ ಮಟ್ಟಿಗೆ ಇರುವಂಥ ಸಾಧ್ಯತೆ ವೈಟ್ ಬಾಡಿ ಕೂಡ ಬಹಳ ಚೆನ್ನಾಗಿರುವಂಥ ಸಾಧ್ಯತೆಗಳು ಧನು ರಾಶಿಯಲ್ಲಿ ಬಂದಾಗ ಅಂದರೆ ನೀವೇನು ಮಾಡ್ತೀರಾ ನಿಮ್ಮ ಒಂದು ಬಾಡಿಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಆಹಾರ ಪದ್ಧತಿ ಇರ್ಬೋದು ಅಲ್ವಾ ಹೋಗೋದು ಬರುದು ಡ್ರೆಸ್ ಸೆನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ನೋಡ್ತೀರಾ ಖಂಡಿತ ನೀವು ಮೇಂಟೈನ್ ಮಾಡಿಯೇ ಮಾಡ್ತೀರಾ ಆಗ ಲಗ್ನದಲ್ಲಿ ಗುರು ಬಂದ ಲಗ್ನದಲ್ಲಿ ಈ ರಾಶಿ ಲಗ್ನಕ್ಕೆ ಬಂದಾಗ ರೈಟ್ ತಾನೆ ಸೊ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅನಂತರ ನಾನು ನೋಡಿದ ಪ್ರಕಾರ ಅವರೆಲ್ಲ ಸ್ವಲ್ಪ ತೋರಾಗಿರ್ತಾರೆ ಕೆಲವರೆಲ್ಲ ಗಂಡು ಮಕ್ಕಳನ್ನು ನೋಡಿದಾಗ ತೋರಾಗಿರ್ತಾರೆ ಹೆಣ್ಣು ಮಕ್ಕಳನ್ನು ನೋಡಲಿಕ್ಕೆ ಹೋದರೆ ಫಿಗರನ್ನು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅವರಿಗೆ ತದ್ದೇ ಬೇಕಾಗುತ್ತೆ ಆ ರೀತಿಯಾಗಿ ಅಂತ ಫಿಗರ್ ಬೇಕಪ್ಪ ಆ ರೀತಿ ಮೇಂಟೈನ್ ಮಾಡ್ತಾರೆ ಅವರು ಪರವಾಗಿಲ್ಲ ಒಳ್ಳೆಯದೇ ಪರವಾಗಿಲ್ಲ ಬಟ್ ಅವರಿಗೆ ಏನೇ ಇದ್ರೂ ದೊಡ್ಡ ಮಟ್ಟಕ್ಕೆ ಬೇಕು ಸಣ್ಣ ಮಟ್ಟಕ್ಕೆ ಯಾವುದು ಕೂಡ ಆಗೋದಿಲ್ಲ ದೊಡ್ಡ ಮಟ್ಟಕ್ಕೇ ಬೇಕು ಅವರಿಗೆ ಕೆಲಸ ದೊಡ್ಡ ಮಟ್ಟಕ್ಕೆ ಬೇಕು ಹಣಕಾಸು ದೊಡ್ಡ ಮಟ್ಟಕ್ಕೆ ಬೇಕು ಮನೆ ದೊಡ್ಡ ಮಟ್ಟಕ್ಕೆ ಬೇಕು ಎಲ್ಲವನ್ನು ಕೂಡ ದೊಡ್ಡ ಮಟ್ಟಕ್ಕೆ ಆಸೆ ಪಡ್ತಾ ರೈಟ್ ತಾನೇ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಪರವಾಗಿಲ್ಲ ಯಾವಾಗ ಧನುರಾಶಿ ಬರುತ್ತೆ ಅವರಿಗೆ ಲೈಫಲ್ಲಿ ಸ್ಟ್ರಗಲ್ ಅಂತ ಇತ್ತೇ ಇರ್ತದೆ ಸ್ಟ್ರಗಲ್ ಅವರಿಗೆ ನೋಡಿ ಧನುರಾಶಿ ಯಾರಿಗೆ ಲಗ್ನವಾಗಿ ಬಂದಿರ್ತದೆ ಅವ್ರಿಗೆ ಎಲ್ಲಿವರೆಗೆ ತಂದೆ ಇರ್ತಾರೆ ಅಲ್ಲಿವರೆಗೆ ಪ್ರಾಬ್ಲಮ್ ಇಲ್ಲ ಯಾವಾಗ ತಂದೆ ಇಲ್ಲ ನಿಧನರಾಗಿ ಅಥವಾ ತಂದೆ ಹೊರಟೋಗ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ರೈಟ್ ಯಾಕಂದರೆ ತಂದೆಯ ಪ್ರೀತಿ ಅವ್ರಿಗೆ ಯಾವತ್ತೂ ಸಿಗ್ತಾನೆ ಇರ್ತದೆ ತಂದೆ ಇದ್ದಾರೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ತಂದೆ ಹೋದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆಗ ಮತ್ತೆ ಸ್ಟ್ರಗಲ್ ಮಾಡಬೇಕ ಅನಿವಾರ್ಯತೆ ಬರುವ ಸಾಧ್ಯತೆಗಳು ಕೂಡ ಉಂಟು ಕೆಲವೊಮ್ಮೆ ಉಂಟು ಕೆಲವೊಮ್ಮೆ ಆಗ ಅವರು ಗುರುವನ್ನು ಫಾಲೋ ಮಾಡಿದಾಗ ಅದು ಸರಿಯಾಗುತ್ತೆ ನಮಗೆ ನಿಮ್ಗೆ ಯಾರು ಗುರು ಇದ್ದಾರೆ ಕಲಿಸಿದ ಗುರು ಇದ್ದಾರೆ ಅಥವಾ ಇನ್ಯಾವುದು ವಿದ್ಯೆ ಕಲಿತಾ ಇದ್ದಾರೆ ಆ ಗುರುಗಳಿದ್ದಾರೆ ಸೊ ಅವರನ್ನು ಫಾಲೋ ಮಾಡಿದಾಗ ಈ ಜಾಗ ಏನು ನೋಡಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಆಗೇನಾಗುತ್ತೆ ನಿಮಗೆ ಆ ತಂದೆಯಿಂದ ಬರ್ತಕ್ಕಂಥ ಎನರ್ಜಿಯನ್ನು ಗುರುಗಳ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗುತ್ತೆ ಆಗ ಪರವಾಗಿಲ್ಲ ಆಗ ಅದು ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟಾರೆ ನೋಡ್ಕೊಳ್ಬೇಕು ಒಟ್ಟಾರೆ ನೋಡಿಕೋದ್ರೆ ಧನುರ್ ಲಗ್ ಯಾರಿಗೆಲ್ಲ ಬಂದಿರ್ತದೆ ಅವರಿಗೆಲ್ಲ ತಂದೆಯ ಪ್ರೀತಿ ವಿಶೇಷ ರೀತಿಯಲ್ಲಿ ಇರ್ತದೆ ತಂದೆಯವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ತಂದೆಯ ಲೈಫೇ ಅವರಿಗೆ ಬೇಕಾಗಿರ್ತದೆ ಈ ರೀತಿಯಾಗಿರುವಂಥದ್ದು ಅಲ್ವಾ ಗುರುಗಳ ಲೈಫ್ ಕೂಡ ಅವರಿಗೆ ಬೇಕಾ ಗುರುಗಳವರನ್ನು ಚೆನ್ನಾಗಿ ಪ್ರಿಪೇರ್ ಮಾಡಬಲ್ಲರು ಗುರುಗಳಿಗೆ ಮರ್ಯಾದೆಯನ್ನು ಕೊಡೋದು ತಂದೆಯ ಸೇವೆಯನ್ನು ಮಾಡೋದು ಇವರಿಗೆ ಬಹಳ ಮಹತ್ತರವಾದಂಥ ಒಂದು ರಿಸಲ್ಟನ್ನು ತಂದು ಕೊಡುವಲ್ಲಿ ಸಫಲವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೋಡ್ಬೋದು ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಂಡಾಗ ನಿಮಗೆ ಯಾವುದು ಲಗ್ನ ಬಂದಿದೆ ಅದನ್ನು ನೋಡ್ಕೊಂಡು ಖಂಡಿತ ನಿಮಗೆ ಅದರ ವಿಷಯಗಳು ಗೊತ್ತಾಗಲಿ ಸ್ಟಾರ್ಟ್ ಆಗ್ತವೆ ರೈಟ್ ತಾನೆ ಓಕೆನಾ ಆನಂತರ ಈ ಪಾಟ್ ಎರಡನೇ ಮನೆಯಲ್ಲಿ ಬಂದುಬಿಡ್ತು ಯಾಕೆಂದರೆ ಧನುರಾಶಿ ಎರಡನೇ ಮನೆಯಲ್ಲಿ ಬಂದುಬಿಡ್ತು ಧನುರಾಶಿ ಎರಡನೇ ಮನೆಯಲ್ಲಿ ಬಂದಾಗ ಆ ಎರಡನೇ ಮನೆಯೂ ಅದು ಸ್ಥಾನ ಕುಟುಂಬ ಸ್ಥಾನ ಅಲ್ಲ ಅದು ಧನಸ್ಥಾನ ಆನಂತರ ನಮ್ಮ ಈಟಿಂಗ್ ಹ್ಯಾಬಿಟ್ ಏನು ಅದಕ್ಕೆ ಸಂಬಂಧಪಟ್ಟ ಹಣಕಾಸನ ಬಹಳ ವಿಸ್ತಾರವಾಗಿ ಬಯಸ್ತೀರ ದೊಡ್ಡ ಮಟ್ಟಕ್ಕೆ ಬೇಕು ಅಂತ ಬಯಸ್ತೀರ ಆನಂತರ ಕುಟುಂಬ ಆಲ್ರೆಡಿ ದೊಡ್ಡದಾಗಿ ಇರ್ತದೆ ನಿಮ್ಮ ಕುಟುಂಬ ವಿಶೇಷ ರೀತಿಯಲ್ಲಿ ಏನೇ ಇದ್ರು ಬಹಳ ದೊಡ್ಡ ಕುಟುಂಬದಲ್ಲಿ ಅಥವಾ ನಿಮ್ಮ ಕುಟುಂಬನೇ ಬಹಳ ದೊಡ್ಡದಾಗಿರ್ತದೆ ಬಹಳ ಚೆನ್ನಾಗಿರ್ತದೆ ಪರವಾಗಿಲ್ಲ ಕೂಡ ಹಾಗೆಯೇ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಆಡ್ತೀರಾ ಆಧ್ಯಾತ್ಮ ರೀತಿಯಲ್ಲಿ ವೃದ್ಧಿಗೆ ಸಂಬಂಧಪಟ್ಟ ಮಾತುಕತೆಗಳನ್ನ ಆಡ್ತೀರಾ ಯಾರದ್ದು ಅಭಿವೃದ್ಧಿ ಬಗ್ಗೆ ಮಾತುಕತೆಗಳನ್ನು ಆಡ್ತೀರಾ ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ಈ ರಾಶಿ ಎರಡನೇ ಮನೆಗೆ ಬಂದಾಗ ಬಹಳ ಫೇವರಬಲ್ ಕೆಲಸ ಮಾಡುವಂಥದ್ದು ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಏನಾಗುತ್ತೆ ಇಲ್ಲಿ ವೃಷ್ಟಿಗೆ ರಾಶಿ ಇರ್ತದೆ ರೈಟ್ ತಾನೆ ಇಲ್ಲಿ ವೃಷ್ಟಿಗೆ ರಾಶಿ ಇಲ್ಲಿ ಧನು ರಾಶಿ ಇದು ವೃಷ್ಟಿಗೆ ಲಗ್ನದವರಿಗೆ ಬರುವಂಥದ್ದು ಬಟ್ ಅವರು ತಮ್ಮ ಒಳಗಿಂದೊಳಗೆ ಅವರು ಸಫರ್ ಅಂತೂ ಆಗಿಯೇ ಆಗ್ತಾರೆ ಬಟ್ ಅವರ ಮಾತುಕತೆಗಳು ಬೇರೆಯವ್ರಿಗೆ ಜೀವ ತುಂಬಬಲ್ಲವು ಬಟ್ ಅವರು ಸಫರ್ ಆಗ್ತಾರೆ ಅದು ಮಾತು ಬೇರೆ ಬಟ್ ಅವರ ಮಾತುಕತೆಗಳು ಬೇರೆಯವರಿಗೆ ಜೀವ ತುಂಬಬಲ್ಲವು ಅವರ ಮಾತುಕತೆಗಳು ಬೇರೆಯವ್ರಿಗೆ ಜೀವನವನ್ನು ನೀಡಬಲ್ಲವು ಬೇರೆಯವರನ್ನು ಎಷ್ಟು ಬೇಕಾದರೂ ಅಭಿವೃದ್ಧಿಗೆ ಅಭಿವೃದ್ಧಿಯನ್ನು ಅಭಿವೃದ್ಧಿಗೆ ಒಳಪಡಿಸಬಲ್ಲವು ತುಂಬ ಚೆನ್ನಾಗಿರುತ್ತೆ ಮಾತುಕತೆ ಆಗಿರ್ತದೆ ಜೀವನದಲ್ಲಿ ಅದು ಬೇಡ ಇದು ಬೇಡ ಆಧ್ಯಾತ್ಮದ ಮಾತುಕತೆ ವಿಶೇಷ ರೀತಿಯಲ್ಲೋ ದೇವಸ್ಥಾನಕ್ಕೆ ಹೋಗೋದು ಪಠನೆ ಆಧ್ಯಾತ್ಮದ ಮಾತುಕತೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕಿದ್ದನ್ನು ರೈಟ್ ತನೇ ಅದೇ ನಾಲ್ಕನೇ ಮನೆಯಲ್ಲಿ ನಿಮಗೆ ಈ ರಾಶಿ ಬಂದು ನಾಲ್ಕನೇ ಮನೆಯಲ್ಲಿ ಬಂದುಬಿಡ್ತು ಈಗ ಸಣ್ಣ ಮನೆ ಇಷ್ಟ ಆಗಲ್ಲ ನಿಮಗೆ ಸಣ್ಣ ಮನೆ ಬೇಕಾಗಿಲ್ಲ ದೊಡ್ಡ ಮನೆ ಬೇಕು ಕಟ್ಟಿದರೆ ದೊಡ್ಡ ಮನೆ ಸಣ್ಣ ಮನೆ ಬೇಕಾಗಿಲ್ಲ ಸಣ್ಣ ಗಾಡಿ ಬೇಕಾಗಿಲ್ಲ ಏನೇ ಇದ್ರೂ ಕೂಡ ಬ್ರಹ್ ಆಗಿ ಬರಬೇಕು ದೊಡ್ಡ ಮಟ್ಟಿಗೆ ಬರಬೇಕಂತ ಆಸೆ ಪಡ್ತೀರಾ ದೊಡ್ಡ ಮಟ್ಟಿಗೆ ಬರಬೇಕಂತ ಆಸೆ ಪಡ್ತೀರಾ ಅದು ಬರುತ್ತೆ ಕೂಡ ನಿಮಗೆ ಪರವಾಗಿಲ್ಲ ನಿಮ್ಮ ಗುರು ಚೆನ್ನಾಗಿದ್ದಾನೆ ಪರವಾಗಿಲ್ಲ ಅನಂತರ ಈ ರಾಶಿಗೆ ನಾಲ್ಕನೇ ಮನೆ ಒಳ್ಳೆ ಪ್ಲಾನೆಟ್ಸ್ ಇದೆ ಪರವಾಗಿಲ್ಲ ಅಂದಾಗ ನಿಮಗೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ದೊಡ್ಡ ಗಾಡಿ ಅಲ್ವಾ ನಿಮಗೆ ಸಡನ್ ಗಾಡಿನೇ ಬೇಕು ಅಲ್ವಾ ಇನ್ನೋವಾ ಗಾಡಿನೇ ಬೇಕು ಅಂತ ಗಾಡಿ ಖಂಡಿತ ಬಂದೇ ಬರುತ್ತೆ ಸಣ್ಣ ಗಾಡಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಮುಜುಗರ ಸ್ವಲ್ಪ ಇರಿಟೇಷನ್ ಸ್ವಲ್ಪ ಕಿರಿಕಿರಿ ಬಲೆ ಮೊದಲು ಸಣ್ಣ ಗಾಡಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಗಾಡಿ ಬರುತ್ತೆ ಸಣ್ಣ ಮನೆ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮನೆ ಬರುತ್ತೆ ಬಟ್ ನಿಮ್ಮ ಏನೇ ಇದ್ದರೂ ಕೂಡ ಹೋರಾಟ ಅದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಅದರ ಇದು ಏನು ಅಸ್ತ್ರ ಕೊಟ್ಟಿದ್ದಾರೆ ಅದಕ್ಕೊಂದು ಬಾಣ ಬಿಲ್ಲು ಬಾಣ ಯಾವಾಗ ಪ್ರಯೋಗ ಆಗುತ್ತೆ ರಣರಂಗದಲ್ಲಿ ರೈಟ್ ತಾನೇ ಹಾಗೆ ಅದೆಲ್ಲ ಬೇಕು ಅಂದರೆ ನೀವು ಹೋರಾಟ ಮಾಡಲೇಬೇಕು ಹೋರಾಟ ಮಾಡಿನೇ ಅದನ್ನು ಪಡ್ಕೊಳ್ಬೇಕಾಗುತ್ತೆ ಕೂತಲ್ಲಿ ಅಂತ ಖಂಡಿತ ಬರಲ್ಲ ಅಲ್ವಾ ಎಣಿಸ್ಕೊಂಡ್ರೆ ಅಂತೂ ಖಂಡಿತ ಬರಲ್ಲ ವಿಪರೀತ ಹೋರಾಟ ಇರುತ್ತೆ ಆ ಹೋರಾಟದ ನಡುವೆ ಅಲ್ವಾ ಈಗ ಎರಡನೇ ಮನೆಯಲ್ಲಿ ಧನುರಾಶಿ ಬಂತು ಅಂತಾದರೆ ಕುಟುಂಬದ ಬಗ್ಗೆ ಹಣಕಾಸಿನ ಬಗ್ಗೆ ಹೋರಾಟ ಖಂಡಿತ ಇರ್ತದೆ ಬಟ್ ಹಣ ಬರುತ್ತೆ ಕುಟುಂಬ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ನಿರಂತರ ಅದನ್ನು ನೀವು ನಿಲ್ಲಿಸುವ ಹಾಗಿಲ್ಲ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಯಾವತ್ತಿದ್ರೂ ಕೂಡ ನಿರಂತರ ಅದನ್ನು ನಿಲ್ಲಿಸುವ ಹಾಗಿಲ್ಲ ಅದೇ ರೀತಿ ಧನುರಾಶಿ ನಾಲ್ಕನೇ ಮನೆ ಬಂದಾಗ ಮನೆ ಕಟ್ಟುವ ವಿಚಾರದಲ್ಲಿ ಇರ್ಬೋದು ಅಥವಾ ನಿಮ್ಮ ಒಂದು ಗಾಡಿ ವಿಚಾರ ಇರ್ಬೋದು ವಾಹನದ ವಿಚಾರ ಇರ್ಬೋದು ಜಾಗದ ವಿಚಾರ ಇರ್ಬೋದು ತಾಯಿ ವಿಚಾರ ಇರ್ಬೋದು ಅದರಲ್ಲಿ ಸ್ಟ್ರಗಲ್ ನಿರಂತರ ನಿಮಗೆ ಸ್ಟ್ರಗಲ್ ಸ್ಟ್ರಗಲ್ ಏನು ಡೌಟ್ ಇಲ್ಲ ಅಂದರೆ ಅಲ್ಲಿ ಒಂದು ಆ ಯುದ್ಧ ಭೂಮಿ ಅದು ಅಲ್ಲಿ ನಿಂತು ಹೋರಾಡಬೇಕು ಯಾವುದಕ್ಕೋಸ್ಕರ ಹೋರಾಡ್ತೀರಾ ಮನೆಗೆ ಬೇಕಾಗಿ ಜಾಗಕ್ಕೆ ಬೇಕಾಗಿ ಸುಖಕ್ಕೆ ಬೇಕಾಗಿ ವಾಹನಕ್ಕೆ ಬೇಕಾಗಿ ಅಥವಾ ತಾಯಿಗೆ ಬೇಕಾಗಿ ಹೋರಾಟ ನಡೆಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರ್ತದೆ ಅದರ ನಂತರ ಹೋಗಿ ನಿಮ್ಗೆ ಏನಾಗುತ್ತೆ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ನಿಮಗೆ ಏನು ಅಚೀವ್ಮೆಂಟ್ ಬೇಕು ಅದು ಬಲ್ಲಿಗೆ ಸ್ಟಾರ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಬೇಕಾದರೆ ನೋಡಿ ಅಂತ ಅಲ್ವಾ ನೀವು ಯಾವಾಗ ನೋಡಿ ಯಾರಿಗೆಲ್ಲ ಧನುರಾಶಿ ಬಂದಿರ್ತದೆ ನಾಲ್ಕನೇ ಮನೆ ಅವರೆಲ್ಲ ಮನೆ ಕಟ್ಟುವಾಗ ಅವಸ್ಥೆ ನೋಡಿ ಪಾಪ ತುಂಬ ಸಫರ್ ಆಗ್ತಾರೆ ಅವರು ತುಂಬ ಹೋರಾಟ ಮಾಡಬೇಕು ಅಲ್ಲಿ ನಿಂತುಕೊಂಡೇ ಹೋರಾಟ ಖುದ್ದು ಕೆಲಸ ಮಾಡಬೇಕಾಗಿದೆ ಅವರು ಅಲ್ವಾ ಕೆಲಸದವರು ಇರ್ತಾರೆ ಇಂಜಿನಿಯರ್ ಇರ್ತಾರೆ ಎಲ್ಲ ಇರ್ತಾರೆ ಬಟ್ ಅವರು ಕೂಡ ಖುದ್ದು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಅಷ್ಟು ು ಹೋರಾಟ ಮಾಡಬೇಕು ಆ ನಂತರ ಹೋಗಿ ಅವ್ರಿಗೆ ಬಹಳ ಒಳ್ಳೆಯ ಒಂದು ಮನೆಯೋ ಅಥವಾ ಅವ್ರಿಗೆ ಜಾಗನೋ ಅಥವಾ ವಾಹನನೋ ಏನು ಬೇಕಾದರೂ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ಈ ರೀತಿಯಾಗಿ ಇದು ಕೆಲಸ ಅಂತೂ ಮಾಡಿಯೇ ಮಾಡಿದೆ ನೋಡ್ಕೊಳ್ಳಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಈ ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ರಾಶಿ ಇದು ಅದು ಎಲ್ಲೆಲ್ಲಿ ಬಂದರೆ ಏನೇನು ರಿಸಲ್ಟ್ ಬರ್ತದೆ ಅಲ್ವಾ ಇದನ್ನು ನೀವು ಪರಿಪೂರ್ಣ ರೀತಿಯಲ್ಲಿ ಜ್ಯೋತಿಷನ್ನು ಕಲಿತಾಗ ನಿಮಗೆ ಗೊತ್ತಾಗುತ್ತೆ ಬರೀ ಬ್ಲಾಂಕ್ ಚಾರ್ಟ್ ಅನ್ನು ಇಟ್ಕೊಂಡು ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತದೆ ಬ್ಲಾಂಕ್ ಚಾರ್ಟ್ ಇಟ್ಕೊಂಡು ಕೂಡ ಪ್ರಿಡಿಕ್ಷನ್ ಮಾಡೋದಕ್ಕೆ ಅಲ್ಲಿ ಗ್ರಹಗಳಿರ್ಬೇಕಂತ ಏನಿಲ್ಲ ಬ್ಲಾಂಕ್ ಚಾರ್ಟ್ ಇದ್ರೇ ಸಾಕು ಪ್ರೆಡಿಕ್ಷನ್ ಅಂತೂ ಬಂದೇ ಬರ್ತದೆ ಅರ್ಥ ಮಾಡ್ಕೊಡ್ಬೇಕು ಆನಂತರ ಈ ರಾಶಿ ಸಪ್ತಮಕ್ಕೆ ಬಂದು ಬಿಡ್ತೀಗ ರೈಟ್ ತಾನೇ ನಿಮಗೆ ಸಿಗುವ ಪತ್ನಿ ಅಥವಾ ಪತಿ ಯಾರು ಇರ್ತಾರೆ ಧಾರ್ಮಿಕದಲ್ಲಿ ಹೋಗುವವರು ಇರ್ತಾರೆ ಬಹಳ ಧಾರ್ಮಿಕತೆಯಲ್ಲಾರು ಬಟ್ ಅವರು ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ ತುಂಬ ಸ್ಟ್ರಗಲ್ ಮಾಡಿದವರು ಆಗಿರ್ತಾರೆ ಧರ್ಮಕ್ಕೆ ಬೇಕಾಗಿ ಸ್ಟ್ರಗಲ್ ಮಾಡ್ತಾರೆ ಅಭಿವೃದ್ಧಿಗೆ ಬೇಕಾಗಿ ಸ್ಟ್ರಗಲ್ ಮಾಡ್ತಾರೆ ಅಂಥ ಒಂದು ಜೋಡಿ ನಿಮಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಈಗ ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಇರ್ತದೆ ಬಟ್ ಅಲ್ಲಿ ಧನುರಾಶಿ ಬಂದುಬಿಡ್ತು ಅಂದಾಗ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರುತ್ತೆ ಬಟ್ ಹೈಟ್ ಬಾಡಿಯಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂದರೆ ಇಂಡಿಕೇಶನ್ ಅವರ ಹೈಟ್ ಬಾಡಿ ಕೂಡ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಆ ರಾಶಿ ಬಂದು ವಿಸ್ತಾರಿತ ವಿಸ್ತಾರಿತವಾಗಿರುವಂಥ ರಾಶಿ ಅದರ ವೃದ್ಧಿ ರಾಶಿ ಅಂತ ಅದು ವೃದ್ಧಿ ಹಾಗಾದರೆ ಅದು ಎಲ್ಲಿ ಬರುತ್ತೋ ಅಲ್ಲಿ ಅಭಿವೃದ್ಧಿ ಎಲ್ಲಿ ಬರುತ್ತೋ ಆ ಸ ಅದಕ್ಕೆ ಸಂಬಂಧ ವ್ಯಕ್ತಿಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಕೂಡ ಇದ್ದೇ ಇರ್ತದೆ ಬಟ್ ಅವ್ರು ನಿಮ್ಮ ಭಾಗ್ಯವನ್ನು ನಿರ್ಮಾಣ ಮಾಡಬಲ್ಲರು ಈಗ ನಿಮಗೆ ತಂದೆ ಬೈತಾ ಇರ್ತಾರೆ ಗುರುಗಳು ಬೈತಾ ಇರ್ತಾರೆ ಯಾಕೆ ಬೈತಾರೆ ಯಾಕಂದರೆ ನಿಮ್ಮ ಭಾಗ್ಯವನ್ನು ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರ ಬೈತಾ ಇರ್ತಾರೆ ರೈತನೇ ಅದೇ ರೀತಿ ನಿಮಗೆ ಸಪ್ತಮದಲ್ಲಿ ಆ ಒಂದು ಧನುರಾಶಿ ಬಂದಾಗ ಅಲ್ಲಿ ಕೂಡ ನಿಮಗೆ ಫೈಟಿಂಗ್ ಅಂತೂ ಇದ್ದೇ ಇರ್ತದೆ ಮದುವೆ ಜೀವನ ಸುಲಭ ಅಂತೂ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಸುತ್ತಾಗ್ತಾ ಇರ್ತಾರೆ ಅಥವಾ ಅವರು ಮಂತ್ರ ಪಠನೆಯಲ್ಲಿ ಇರ್ತಾರೆ ದೇವರಿಗೆ ಬೇಕಾದಂತೆ ಅಲ್ವಾ ಧಾರ್ಮಿಕದಲ್ಲಿ ಹೋಗ್ತಾನೆ ಇರ್ತದೆ ಇದು ಸ್ವಲ್ಪ ಟೆನ್ಷನ್ ಕೂಡ ಕೊಡ್ಬೋದು ಏನಪ್ಪ ಮದುವೆ ಆಗಿದ್ದೇನೆ ಅವ್ರು ಯಾವತ್ತೂ ದೇವಸ್ಥಾನದಲ್ಲಿ ಇರ್ತಾರೆ ಅಪ್ಪ ಮಂತ್ರಪಟನೆ ಮಾಡ್ತಾ ಇರ್ತಾರೆ ನಮಗೇನು ಇಲ್ಲ ಅಂತ ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಕೆಲವೊಂದು ಬಾರಿ ಅದು ಪ್ಲಾನೆಟನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕು ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂದರೆ ಅದನ್ನು ಹೇಗೆ ಡಿಸಿಷನ್ ತಗೊಳ್ಬೇಕು ಅದು ಭಾವ ಯಾವುದು ಅಲ್ವಾ ಸಪ್ತಮದ ಭಾವ ಅದು ಕಳತ್ರ ಭಾವ ಅಲ್ಲಿ ರಾಶಿ ಯಾವುದು ಬಂದಿದೆ ಅಲ್ವಾ ಅಲ್ಲಿ ರಾಶಿ ಬಂದು ಧನು ರಾಶಿ ಬಂದಿದೆ ಹಾಗಾದ್ರೆ ಆ ಧನು ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅದನ್ನು ನೋಡ್ಕೊಳ್ಬೇಕು ಧನು ರಾಶಿ ಅಧಿಪತಿಯಲ್ಲಿದ್ದಾನೆ ಅದನ್ನು ನೋಡ್ಕೊಳ್ಬೇಕು ಕಾರಕತ್ವ ಬಂದು ಶುಕ್ರನಿಗೆ ಹಾಗಾದರೆ ಶುಕ್ರ ಎಲ್ಲಿದ್ದಾನೆ ಅದನ್ನು ಇಷ್ಟು ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಬೇಕು ನಿಮ್ಮ ಮದುವೆ ಜೀವನ ಹೇಗಿರುತ್ತೆ ಅಂತ ಆಗ ಕನ್ಫರ್ಮ್ ಆಗುತ್ತೆ ಮದುವೆ ಜೀವನ ಹೀಗೇನೆ ಇರುತ್ತೆ ಇಷ್ಟೇನೇ ಇರುತ್ತೆ ಇದಕ್ಕಿಂತ ಹೆಚ್ಚಿಲ್ಲ ಅಂತ ನಾವು ಹೇಳಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಟ್ ನೋಡಿ ಇದು ಯಾವಾಗ ನಿಮಗೆ ಸಪ್ತಮದ ಭಾವ ಮತ್ತೆ ಇದು ಲಗ್ನ ಮತ್ತು ಇದು ಇದೆರಡು ಕೂಡ ಬೇರೆ ಬೇರೆ ರೈಟ್ ತಾನೇ ಲಗ್ನದ ಆಧಿಪತ್ಯ ಬೇರೆ ಲಗ್ನದಲ್ಲಿರುವ ರಾಶಿ ಬೇರೆ ಲಗ್ನದ ಅಟ್ರಿಬ್ಯೂಟ್ಸ್ ಎಲ್ಲ ಬೇರೆ ಬೇರೆ ಸಪ್ತಮದ ಆಧಿಪತ್ಯ ಬೇರೆ ಸಪ್ತಮದ ಅಟ್ರಿಬ್ಯೂಟ್ಸ್ ಬೇರೆ ಸಪ್ತಮ ಭಾವ ಭಾವ ಬೇರೆ ಎಲ್ಲವೂ ಬೇರೆ ಬೇರೆ ಎರಡು ವಿರೋಧ ವಿರುದ್ಧ ಶಕ್ತಿಗಳು ಸೇರಿಕೊಂಡಾಗ ಎರಡು ವಿರುದ್ಧ ಶಕ್ತಿಗಳು ಎರಡು ಕೂಡ ವಿರುದ್ಧ ಅದು ಕೂಡ ವಿರುದ್ಧ ಇದು ಕೂಡ ವಿರುದ್ಧ ಒಂದಕ್ಕೊಂದು ಇಲ್ಲ ಅಂತಹ ಶಕ್ತಿಗಳು ಸೇರಿಕೊಂಡಾಗ ಅಂದರೆ ಗಂಡ ಮತ್ತೆ ಹೆಂಡತಿ ಅಲ್ವಾ ವಿರುದ್ಧ ಒಂದು ಪ್ಲಸ್ ಒಂದು ಮೈನಸ್ ಅಂತ ಕರೀರಿ ಒಂದು ಫ್ಯಾಮಿಲಿಯನ್ ಎನರ್ಜಿ ಒಂದು ಮಸ್ಕಾಲೈನ್ ಎನರ್ಜಿ ಅಂತ ಕರೀರಿ ಒಂದು ಗಂಡು ಒಂದು ಹೆಣ್ಣು ಇದು ಸೇರಿಕೊಂಡಾಗ ಏನಾಗುತ್ತೆ ಒಂದು ಸೃಷ್ಟಿಯ ಜನನಾಗುತ್ತೆ ಅದಕ್ಕೋಸ್ಕರ ಅದು ಬೇಕೇ ಬೇಕಪ್ಪ ಅದಕ್ಕೋಸ್ಕರ ಇದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಹೋಗಬೇಕಾಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಈಗ ವಿಶೇಷ ರೀತಿಯಲ್ಲಿ ಅಲ್ವಾ ಈಗ ಇದು ಮಿಥುನ ರಾಶಿಯವರಿಗೆ ಅಲ್ವಾ ಮಿಥುನ್ ರಾಶಿ ಯಾರಿಗೆಲ್ಲ ಮಿಥುನ್ ಲಗ್ನ ಬಂದಿರುತ್ತೆ ಅವರಿಗೆ ಸಪ್ತಮದ ಧನು ರಾಶಿ ಬಂದಿರುತ್ತೆ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಮದುವೆ ಆದ ನಂತರನೇ ಗ್ರೋತ್ ಅಂತ ಎಲ್ಲೊಂದು ಕಡೆ ಮದುವೆ ಆಗಿದೆ ಮದುವೆ ಆದ ನಂತರನೇ ಗ್ರೋತ್ ಅದಕ್ಕಿಂತ ಮುಂಚೆ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ಸೊ ಇದು ಒಂದು ಕಾರಣ ಇರ್ತದೆ ಆಗ ನೋಡ್ಕೊಳ್ಬೇಕು ಅಲ್ವಾ ಸಪ್ತಮದಲ್ಲಿ ಒಳ್ಳೆ ಪ್ಲಾನೆಟ್ಸ್ ಉಂಟು ಅಥವಾ ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ ಸಪ್ತಮದ ಕಾರಕತ್ವ ಚೆನ್ನಾಗಿದೆ ಅಂದರೆ ಓಕೆ ನಿಮ್ಮ ಮದುವೆ ಜೀವನ ಪರವಾಗಿಲ್ಲ ನಿಮ್ಮ ಬಿಸ್ನೆಸ್ ಪರವಾಗಿಲ್ಲ ಟ್ರಾವೆಲಿಂಗ್ ಪರವಾಗಿಲ್ಲ ನಿಮ್ಮ ಜೋಡಿ ಸರಿಯಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ಅಲ್ಲಿ ಎಲ್ಲೋ ಕುಜ ಬಂದುಬಿಟ್ಟ ನೋವು ಅನುಭವಿಸಬೇಕಾಗುತ್ತೆ ಸೂರ್ಯ ಬಂದುಬಿಟ್ಟ ಅವರು ಹೇಳಿದಾಗೆ ಕೇಳಬೇಕಾಗುತ್ತೆ ಅದೇ ರೀತಿ ಲಗ್ನದ ಅಧಿಪತಿ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟ ಆಗ ಅವರು ಹೇಳಿದಂತೆ ನೀವು ಕೇಳಬೇಕಾದ್ರೆ ನೀವು ಹೇಳಿದಂತೆ ಅವ್ರು ಕೇಳೋದೇ ಇಲ್ಲ ಅವರು ಹೇಳಿದಂತೆ ನೀವು ಕೇಳಬೇಕಾಗುತ್ತೆ ಅವರಿಗೆ ಸರೆಂಡ್ರಾಗಿ ಬಿಟ್ಟಿರ್ತಾರೆ ಯಾವುದೇ ಒಂದು ಪ್ಲಾನರ್ಸ್ ತನ್ನಿಂದ ಒನ್ ಏಯ್ಟಿ ಡಿಗ್ರಿಯಲ್ಲಿ ಬಂದಾಗ ಅದು ತನ್ನ ಸಂಪೂರ್ಣ ಬಲ ಕಳೆದುಕೊಂಡು ಅದಕ್ಕೆ ಆಗಿರ್ತದೆ ಎದುರ್ನ ರಾಶಿಗೆ ಸರೆಂಡರ್ ಆಗಿರ್ತದೆ ಅದುರ್ನ ಭಾವಕ್ಕೆ ಆಗಿರ್ತದೆ ಇಂಥ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಅವ್ರು ಈಗ ಲಗ್ನಾಧಿಪತಿ ಬಂದು ಸಪ್ತಮದಲ್ಲಿ ಸೇರ್ಕೊಂಡ್ಬಿಟ್ಟ ಅಂದಾಗ ನೀವು ನಿಮ್ಮ ಪಾರ್ಟ್ನರ್ನ ಮಾತನ್ನು ಕೇಳಬೇಕಾಗುತ್ತೆ ನಿಮ್ಮ ಪಾರ್ಟ್ನರ್ ಏನು ಹೇಳ್ತಾರೋ ಅಲ್ಲಿ ನಿಮ್ಮ ಗಂಡ ಹೆಂಡತಿ ಯಾರೇ ಇರ್ಬೋದು ಅವರ ಮಾತನ್ನು ಕೇಳಿದಾಗ ಲೈಫಲ್ಲಿ ಬಹಳಷ್ಟು ಮಟ್ಟಿಗೆ ಅಭಿವೃದ್ಧಿ ಬಳಿಕೆ ಸ್ಟಾರ್ಟ್ ಆಗಿದೆ ಅದು ಬಿಟ್ಟು ನಾನೇ ಮಾಡ್ತೇನೆ ಅಂತ ಹೋದಾಗ ಯಾಕಂದರೆ ಜೀರೋ ಪರಿಸ್ಥಿತಿಯಲ್ಲಿ ಉಂಟು ಆಗೋದೇ ಇಲ್ಲ ನಿಮ್ಮ ಹತ್ರ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ಜಾತಕವನ್ನು ತೋರಿಸಬೇಕು ಜಾತಕದಲ್ಲಿದ್ದದನ್ನು ವಿಮರ್ಶೆ ಮಾಡಿಸಿಕೊಳ್ಬೇಕು ಅದು ಅತಿ ಆಗತ್ತೆ ಅಂತ ಹೇಳ್ತೇನೆ ಒಳ್ಳೆ ಜ್ಯೋತಿಷರಿದ್ದಾಗ ಅದನ್ನು ನೀವು ಖಂಡಿತ ಮಾಡ್ಕೊಳ್ಬೋದು ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ರೈಟ್ ನಿಮಗೆ ಗೊತ್ತಾಗದು ರಿಸಲ್ಟ್ ಹೇಗೆ ಅಂತ ಯಾವುದೇ ಒಂದು ಪ್ಲಾನೆಟ್ಸ್ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡ್ತು ಬಹಳ ತೊಂದರೆ ಕ್ರಿಯೇಟ್ ಮಾಡ್ತಾ ಉಂಟು ನಿಮಗೆ ಗೊತ್ತಿರಬೇಕು ಎಲ್ಲಿ ಯಾವ ಪ್ಲಾನೆಟ್ ಯಾವುದಕ್ಕೆ ಸಮ ತೊಂದರೆ ಕ್ರಿಯೇಟ್ ಮಾಡಿ ಅದು ಗೊತ್ತಿದ್ದಾಗ ಆ ಪ್ಲಾನೆಟ್ನ ಬೀಜಾಕ್ಷರ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡಿದಾಗ ನಿಮಗೆ ಆ ಪ್ಲಾನೆಟ್ ಶಾಂತ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಈಗ ಶನಿ ತೊಂದರೆ ಕೊಡ್ತಾ ಇದ್ದೇನೆ ರಾಹು ತೊಂದರೆ ಕೊಡ್ತಾಯಿದ್ದೇನೆ ಸೂರ್ಯ ಪೂಜಾ ಯಾರು ಬೇಕಾದರೂ ತೊಂದರೆ ಇರ್ಬೋದು ಆ ಸಮಯದಲ್ಲಿ ನೀವೇನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಬೀಜಾಕ್ಷರ ಮಂತ್ರವನ್ನು ವಿಶೇಷ ರೀತಿಯಲ್ಲಿ ಜಪ ಮಾಡಿದಾಗ ಅದು ಬಹಳ ಸ್ಯಾಟಿಸ್ಫೈಡ್ ಆಗುತ್ತೆ ಆನಂತರ ಅದರಿಂದ ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದು ಯಾವುದೇ ಕಾರಣಕ್ಕೆ ನಿಮಗೆ ಉಪದ್ರಂತೂ ಕೊಡುವುದಿಲ್ಲ ಯಾಕಂದರೆ ಒಬ್ಬ ಖಳನಾಯಕನಿಗೆ ನೀವು ಹೋಗಿ ಕೈ ಮುಗಿದುಕೊಂಡಾಗ ಅಲ್ವಾ ಸರ್ ಏನು ಮಾಡಬೇಡಿ ಸರ್ ನಂದು ತಪ್ಪಾಯಿತು ಸರ್ ನೀವು ಸುಮ್ಮನೆ ಇರಿ ಸರ್ ಹಾಗೆ ಹೀಗೆ ಅವರು ಸ್ತುತಿ ಮಾಡಿದಾಗ ಅವರು ಸುಮ್ಮನಾಗಿ ಬಿಡ್ತಾರೆ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಕಣನಾಯಕನಾಗಿ ಯಾವುದೇ ಒಂದು ಪ್ಲಾನೆಟ್ಸ್ ನಿಮಗೆ ಕೆಲಸ ಮಾಡಿಕೊಂಡು ಆಗ ಹೋಗಿ ನೀವೇನಾದರೂ ಅದರ ಮಂತ್ರ ಜಪ ಮಾಡಿದಾಗ ಅದು ಸ್ಯಾಟಿಸ್ಫೈಡ್ ಆಗುತ್ತೆ ತೊಂದರೆ ಇಲ್ಲ ಶಾಂತಿ ಮಾಡಿಸುವುದು ಅಂತ ಹೇಳ್ತಾರೆ ಸೊ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಈ ಮಂತ್ರ ಪಠನೆಯಿಂದ ಕೂಡ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಶಾಂತಿ ಎಂದು ಮಾಡಿಸಬಹುದು ಅದಕ್ಕೆ ಯಾರು ಅಡ್ಡಿ ಅಲ್ಲ ಬಟ್ ಪಠನೆ ಮಾಡಿದಾಗ ಕೂಡ ಏನಾಗುತ್ತೆ ಆ ಪ್ಲಾನೆಟ್ ಶಾಂತಗೊಳ್ಳುತ್ತೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ರೈಟ್ ತಾನೆ ಓಕೆನಾ ಅದೇ ರೀತಿ ಧನುರಾಶಿ ಹತ್ತನೇ ಮನೆಯಲ್ಲಿ ಬಂದುಬಿಡ್ತೀಗ ಓಕೆ ದೊಡ್ಡ ಮಟ್ಟಿಗೆ ಏನು ಕೆಲಸ ಬೇಕು ಅಲ್ವಾ ಅಧಿಕಾರದ ಕೆಲಸ ಬೇಕು ನಿಮಗೆ ಬಟ್ ಯಾವಾಗಲೂ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಸೊ ಅದನ್ನೇ ಬಯಸ್ತಾ ಇರ್ತಾರೆ ಕೆಲಸ ಯಾವತ್ತಿದ್ರು ಕೂಡ ಸಣ್ಣ ಕೆಲಸನ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಆಗಲ್ಲ ಅಲ್ವಾ ಸಣ್ಣ ಕೆಲಸ ಮಾಡ್ಕೊಳ್ಳೋದು ನಿಮಗೆ ಇಷ್ಟ ಯಾಕಂದರೆ ಇಲ್ಲಿ ಮೀನರಾಶಿ ಬಂದಿರ್ತದೆ ಇಲ್ಲಿ ಓಕೆ ಲಗ್ನದಲ್ಲಿ ಮೀನರಾಶಿ ಇಲ್ಲಿ ಧನುರಾಶಿ ಬರಬೇಕಾದ್ರೆ ಇಲ್ಲಿ ಮೀನರಾಶಿ ಬರಬೇಕು ಲಗ್ನದಲ್ಲಿ ಮೀನರಾಶಿ ಹತ್ತನೇ ಮನೆಯಲ್ಲಿ ಧನುರಾಶಿ ಆಗ ದೊಡ್ಡ ಮಟ್ಟಿಗೆ ಕೆಲಸ ಬೇಕು ಅಥವಾ ವಿದೇಶಕ್ಕೆ ಹೋಗುವಂಥದ್ದು ಎಲ್ಲಾದರೂ ನೀವು ಟ್ರಾವೆಲಿಂಗ್ ಮಾಡುವಂಥದ್ದು ತುಂಬ ಒಂದು ಸ್ಟ್ರಗಲ್ ಮಾಡೋ ಕೆಲಸ ಇರುತ್ತೆ ಬಟ್ ಅಧಿಕಾರಯುಕ್ತವಾದ ಕೆಲಸ ಬೇಕು ನಿಮಗೆ ಅಲ್ವಾ ಸೊ ಆ ಕೆಲಸವನ್ನೇ ಬಯಸ್ತೀರ ನೀವು ಬಟ್ ನಿಮ್ಮ ಪಾಲಿಗೆ ಬರ್ತದೆ ಕೂಡ ಅದರಲ್ಲಿ ಏನು ಸಂಶ ಏನಿಲ್ಲ ಬರುವ ಸಾಧ್ಯದಲ್ಲಿ ತೀರಾ ತೀರ ಪ್ರಯತ್ನ ಮಾಡಬೇಕಾಗುತ್ತೆ ಪ್ರಯತ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಎಲ್ಲಿ ಧನುರಾಶಿ ಬರುತ್ತೆ ಅಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಗಲ್ ಅನ್ನು ಮಾಡಿಸೇ ಮಾಡಿಸ್ತದೆ ಬಟ್ ಎಷ್ಟೇ ಸ್ಟ್ರಗಲ್ ಮಾಡಿಸಿದ್ರು ಕೂಡ ಮುಂದಿನ ರಿಸಲ್ಟ್ ಏನಿರ್ತದೆ ಬಹಳ ಈಸಿಯಾಗಿರ್ತದೆ ಬಹಳ ಸ್ಮೂತ್ ಆಗಿರ್ತದೆ ಮುಂದಿನ ರಿಸಲ್ಟ್ ಅದಕ್ಕೋಸ್ಕರ ಮೊದಲು ಸ್ಟ್ರಗಲ್ ಮಾಡಿ ಮೊದಲು ಸ್ಟ್ರಗಲ್ ಮಾಡಿದ ನಂತರ ಪ್ರಾಬ್ಲಮ್ ಇಲ್ಲ ಅದೇ ಧನು ರಾಶಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಬಂದ್ಬಿಡ್ತು ಓಕೆನಾ ಹನ್ನೆರಡ ಮನೆ ಹನ್ನೆರಡನೇ ಮೇಲೆ ಧನು ರಾಶಿ ಬರಬೇಕಾದ್ರೆ ಇಲ್ಲಿ ಮಕರ ಲಗ್ನ ಬರಬೇಕು ಓಕೆ ಮಕರ ಲಗ್ನ ಬಂದಾಗ ಇಲ್ಲಿ ಧನುರಾಶಿ ಬಂದಿರ್ತದೆ ಹನ್ನೆರಡನೇ ಮನೆಯಲ್ಲಿ ಆಗ ಖರ್ಚು ವೆಚ್ಚಗಳು ವಿಶೇಷ ಜಾಸ್ತಿ ಟ್ರಾವೆಲಿಂಗ್ ವಿಶೇಷ ಜಾಸ್ತಿ ವಿದೇಶಕ್ಕೆ ಹೋದರೂ ಕೂಡ ಒಳ್ಳೇದೇ ನಿಮಗೆ ಪರವಾಗಿಲ್ಲ ವಿದೇಶಕ್ಕೆ ಹೋಗ್ಬೋದು ನೋಡಿ ಯಾರೇ 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 ವ್ಯಕ್ತಿಗಳು ವಿದೇಶಕ್ಕೆ ಹೋಗಬೇಕಾದ್ರೆ ಒಂದೊಂದು ನೆನ್ಪಿಟ್ಕೊಳ್ಳಿ ಈ ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ ನಿಮ್ಮ ಹನ್ನೆರಡನೇ ಮನೇಲಿ ಒಳ್ಳೆ ಪ್ಲಾನೆಟ್ಸ್ ಇರಬೇಕು ವಿದೇಶಕ್ಕೆ ಹೋಗ್ಬೇಕಾದ್ರೆ ಓಕೆನಾ ಅಲ್ಲಿ ಕುಜ ಬಂದ ಸೂರ್ಯ ಬಂದ ಓಕೆ ಪರವಾಗಿಲ್ಲ ಗುರು ಬಂದ ಚಂದ್ರ ಬಂದುಬಿಟ್ಟ ಶುಕ್ರ ಬಂದುಬಿಟ್ಟ ಬುಧ ಬಂದ ಓಕೆ ನೀವು ವಿದೇಶಕ್ಕೆ ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ವಿದೇಶಕ್ಕೆ ಹೋಗಿ ಅಲ್ಲಿ ಸುಖ ಅನುಭವಿಸಬೇಕು ಅದಕ್ಕೆ ನಿಮ್ಮ ಮೂರನೇ ಮನೇಲಿ ಒಳ್ಳೆ ಪ್ಲಾನೆಟ್ಸ್ ಇರಲೇಬೇಕು ಇಲ್ಲಿ ಏನೋ ರಾಹು ಬಂದುಬಿಟ್ಟ ಶನಿ ಬಂದುಬಿಟ್ಟ ಕೇತು ಬಂದುಬಿಟ್ಟ ಡೆಫಿನೆಟಾಗಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಥವಾ ಅಷ್ಟುಷ್ಟು ಸ್ಟ್ರಗಲನ್ನು ಅನುಭವಿಸ್ತಾರೆ ವಿದೇಶಕ್ಕೆ ಹೋಗಿ ಕೂಡ ಓಕೆನಾ ರೈಟಾ ಇಲ್ಲಿ ಒಳ್ಳೆ ಸಾಫ್ಟ್ ಪ್ಲಾನೆಟ್ಸ್ ಇದೆ ಅದು ಪರವಾಗಿಲ್ಲ ವಿದೇಶದ ಯಾತ್ರೆ ನಿಮಗೆ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ರೈಟ್ ಇನ್ನು ಧನುರಾಶಿ ಬಂದಾಗ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಅಂತ ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚ ಇರುತ್ತೆ ನಿಮಗೆ ವಿಶೇಷ ರೀತಿಯ ಖರ್ಚು ವೆಚ್ಚ ಬಹಳ ಜಾಸ್ತಿನೇ ಖರ್ಚು ವೆಚ್ಚ ದೊಡ್ಡ ಮಟ್ಟದಲ್ಲಿ ಖರ್ಚು ವೆಚ್ಚ ನಿಮ್ಮಲ್ಲಿ ಒಂದು ಪೈಸೆಗೂ ಉಳಿಲಿಕ್ಕೆ ಅದು ಬಿಡುವುದಿಲ್ಲ ಒಂದು ವೇಳೆ ಇಲ್ಲಿ ರಾಹು ಬಂದುಬಿಟ್ಟ ಶಿ ಆಗ ಆಗೇನಾಗುತ್ತೆ ಈಗ ಕುಜ ರಾಹುವಿನ ಸಂಧಿ ಬಂದ್ಬಿಡ್ತೀಲಿ ಓಕೆ ಆಗ ನೀವು ಮನೆ ಬಿಟ್ಟು ದೂರ ಹೋದ್ರೆ ಈಗ ಅಲ್ವಾ ವಿಶೇಷ ಖರ್ಚಾಗುತ್ತೆ ನಿಮಗೆ ನಿಮಗೆ ಎಲ್ಲ ಕಡೆ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡಬೇಕು ಅದಕ್ಕೇನೆ ತುಂಬ ಜನಕ್ಕೆ ಒಂದು ಆಸೆ ಇರ್ತಲ್ಲ ವಿದೇಶಕ್ಕೆ ಹೋಗಬೇಕು ವಿದೇಶಕ್ಕೆ ಹೋಗಬೇಕು ಸೊ ನಿಮ್ಮ ನಾಲ್ಕನೇ ಮೇಲೆ ಪ್ಲಾನೆಟ್ ಒಳ್ಳೆದಿದ್ದಾಗ ವಿದೇಶಕ್ಕೆ ಹೋಗ್ಬೋದು ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಅಷ್ಟೇ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಹೇಗೆ ಸ್ಟ್ರಗಲ್ ಕೊಡುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಇಲ್ಲಿ ನಿಮಗೆ ಗುರು ಬಂದು ಸೇರ್ಕೊಂಡಿದ್ದಾನೆ ಅಂತ ಇಟ್ಕೊಂಡು ಓಕೆನಾ ಈಗ ಗುರು ಏನು ಇಂಡಿಕೇಶನ್ ಕೊಡ್ತಾ ಇದ್ದಾನೆ ವಿದೇಶಕ್ಕೆ ಹೋಗಪ್ಪ ಮನೆ ಬಿಟ್ಟು ದೂರ ಹೋಗು ಅಂದರೆ ನಿಮಗೆ ಗುರುತ್ ಕೊಡ್ತೇನೆ ಅಂತ ಗುರು ಹೇಳ್ತಾ ಇರ್ತಾನೆ ರೈಟ್ ತಾನೆ ಅದೇ ಸಮಯದಲ್ಲಿ ಇಲ್ಲಿ ಕುಜಾರಾಹು ಸಂಧಿ ಬಂದ್ಬಿಡ್ತು ಕುಜಾ ಮತ್ತು ರಾಹು ಇಲ್ಲಿ ಒಟ್ಟು ಸೇರ್ಕೊಂಡಿದ್ದಾರೆ ಇಬ್ಬರು ಕೂಡ ರೈಟ್ ತಾನೆ ಆಗೇನಾಯಿತು ನಿಮಗೆ ನೋಡಿ ವಿದೇಶಕ್ಕೆ ಹೋದಾಗ ಸುಖ ಸಿಗುವುದಿಲ್ಲ ನಿಮಗೆ ವಿಶೇಷ ನಿಮಗೆ ಒತ್ತಡದ ಕೆಲಸ ಇರ್ತದೆ ನೀವು ಒತ್ತಡದಲ್ಲಿ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಒತ್ತಡ ನಿಮಗೆ ನಿದ್ದೆ ಮಾಡಲಿಕ್ಕೆ ಪುರುಸೋತಿರ್ತದೆ ಅಷ್ಟು ಕೆಲಸ ನಿಮ್ಮ ಹತ್ರ ಮಾಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿ ಮಾಡಿಸಿದ್ದಾರೆ ಒಂದು ಒಳ್ಳೆ ರಿಸಲ್ಟ್ ಯಾಕೆ ಬರ್ತದೆ ಅಲ್ಲಿ ಒಂದು ಫೇವರಬಲ್ ಪ್ಲಾನೆಟ್ಸ್ ಇದೆ ಅಲ್ವಾ ತುಂಬ ಸ್ಯಾಟಿಸ್ಫೈಡ್ ಕೊಡುವಂಥ ಪ್ಲಾನೆಟ್ಸ್ ಅದಕ್ಕೋಸ್ಕರ ಸರಿ ನಿಮಗೆ ವಿದೇಶಕ್ಕೆ ಹೋಗಿದ್ದೀರಾ ಅಥವಾ ವಿದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿಂದ ಸುಖ ಅನುಭವಿಸ್ಬೇಕು ನೀವು ಇಲ್ಲಿ ಸುಖ ಅನುಭವಿಸಲಿಕ್ಕೆ ಇಲ್ಲ ವಿದೇಶದಲ್ಲಿ ಸುಖ ಇಲ್ಲ ನಿಮಗೆ ಅಲ್ಲಿ ತುಂಬ ಸ್ಟ್ರಗಲ್ ಆಗುತ್ತೆ ನಿಮಗೆ ಅಲ್ಲಿ ತುಂಬ ಕೆಲಸದ ಒತ್ತಡ ಬರುತ್ತೆ ನಿಮಗೆ ಎಲ್ಲ ಕೆಲಸ ನೀವೇ ಮಾಡಬೇಕಾದೀತು ಅಲ್ವಾ ನೀವು ಪೋಸ್ಟಲ್ಲಿರ್ಬೋದು ಒಳ್ಳೆ ಪೋಸ್ಟಲ್ಲಿ ಇರ್ಬೋದು ಒಳ್ಳೆ ಪೋಸ್ಟ್ ಎಲ್ಲ ಬರ್ ಬಟ್ ಕೆಲಸದ ಆ ಒಂದು ಜವಾಬ್ದಾರಿ ಅನ್ನು ಎಲ್ಲೋ ನಿಮ್ಮ ಪಾಲಿಗೆ ಬಲಿ ಪಲ್ಲಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ಒಂದು ವೇಳೆ ಒಂದು ವೇಳೆ ಅಲ್ಲಿ ಕೆಲಸದ ವಿಚಾರದಲ್ಲಿ ನಿಮ್ಮ ವಿದೇಶಕ್ಕೆ ಹೋದ ಕೆಲಸದ ವಿಚಾರದಲ್ಲಿ ನಿಮ್ಗೆ ಸ್ಮೂತ್ ಆಗಿಬಿಟ್ರು ಅಥವಾ ನಿಮಗೆ ಅಂತ ಸ್ಟ್ರಗಲೇ ಇಲ್ಲ ಇಲ್ಲಿ ನಿಮ್ಮ ಒಡ ಜೊತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಎಲ್ಲಾದರೂ ಒಂದು ಕಡೆ ಪ್ರಾಬ್ಲಮ್ ಬರಲೇಬೇಕು ಅಲ್ಲಿ ಸ್ಮೂತ್ ಆಯಿತು ಕೆಲಸ ಇಲ್ಲಿ ಒಡ ಹುಟ್ಟಿದವ್ರ ಜೊತೆ ಪ್ರಾಬ್ಲಮ್ ಆಯಿತು ಇಲ್ಲಿ ಒಡ ಹುಟ್ಟಿದವ್ರ ಜೊತೆ ಪ್ರಾಬ್ಲಮ್ ಇಲ್ಲ ಅಲ್ಲಿ ಕೆಲಸ ಇಲ್ಲಿ ಒತ್ತಡ ಜಾಸ್ತಿ ಆಯಿತು ಇದಂತೂ ಆಗುವಂಥದ್ದು ಓಕೆನಾ ಅದಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕಾದ್ರೆ ಈ ಎರಡು ಭಾವಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಈಗ ಮೀನಲಗ್ನದವರನ್ನು ತೆಗೆದುಕೊಂಡಾಗ ಅವರಿಗೆ ಗೋಚಾರದಲ್ಲಿ ವೃಷಭರಾಶಿಯಲ್ಲೆಲ್ಲೋ ಐದು ಮೀನಲಗ್ನ ಆದಾಗ ಗೋಚಾರದ ವೃಷಭ ರಾಶಿಯಲ್ಲಿ ಕುಜ ಮತ್ತು ರಾಹುವಿನ ಸಂಧಿ ಆಗ್ತಾ ಉಂಟು ಈಗ ರೈಟ್ ತಾನೇ ಓಕೆನಾ ಹಾಗಾದ್ರೆ ಅವರಿಗೆ ಹಣಕಾಸಿನ ಸಮಸ್ಯೆಗಳು ವಿದೇಶದಲ್ಲಿ ಕೆಲಸದ ಒತ್ತಡ ತಂದೆ ಆರೋಗ್ಯದ ಸಮಸ್ಯೆ ಯಾವಾಗ ಯಾರಿಗೆಲ್ಲ ದಶಾಭುಕ್ತಿಯಲ್ಲಿ ಎಲ್ಲೊಂದು ಕಡೆ ಬುಧ ದಶೆ ನಡೀತಾ ಉಂಟು ಇನ್ನು ರಾಹು ದಶೆ ನಡೀತಾ ಉಂಟು ಅಥವಾ ಕುಜ ದಶೆ ನಡೀತಾ ಉಂಟು ಅಥವಾ ರಾಹು ಭುಕ್ತಿ ಬುಧ ಭುಕ್ತಿ ನಡೀತಾ ಉಂಟು ಅವರಿಗೆಲ್ಲ ಈಗ ಸಮಸ್ಯೆ ಆಗುತ್ತೆ ಮೀನ ಲಗ್ನದವರಿಗೆ ಓಕೆನಾ ಇಂಥ ಒಂದು ಪರಿಸ್ಥಿತಿ ಎನಿವೆ ಇರಲಿ ಸೊ ಪರಿಹಾರ ಕೂಡ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ಬಟ್ ಆಗ್ತದೆ ಯಾಕಂದರೆ ಗೋಚಾರದೆಲ್ಲ ಪ್ಲಾನೆಟ್ಸ್ ಅದನ್ನು ತೋರಿಸ್ತಾ ಉಂಟು ಅದಕ್ಕೋಸ್ಕರ ನೋಡ್ಕೊಳ್ಬೇಕು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಸೊ ಎಲ್ಲ ಕೆಲಸ ಮಾಡಿದೆ ಯಾಕಂದರೆ ಈ ಇದು ಸುಖ ಸ್ಥಾನ ಇದು ನೀವು ನಿಮಗೆ ಇದು ಸುಖ ಸ್ಥಾನ ಓಕೆ ಇದು ನೀವು ನಿಮಗೆ ಸುಖ ಸ್ಥಾನ ಈಗ ನಾಲ್ಕನೇ ಮನೆಯಲ್ಲಿ ಒಳ್ಳೆ ಪ್ಲಾನೆಟ್ಸ್ ಇದೆ ಅಲ್ಲಿ ನಿಮಗೆ ಗುರು ಬಂದುಬಿಟ್ಟಿದ್ದಾನೆ ಶುಕ್ರ ಬಂದ್ಬಿಟ್ಟಿದ್ದಾನೆ ಬುಧ ಬಂದ್ಬಿಟ್ಟಿದ್ದಾನೆ ಸಾಫ್ಟ್ ಪ್ಲಾನೆಟ್ಸ್ ಇದೆ ಖಂಡಿತ ಸುಖ ಅನುಭವಿಸ್ತೀರ ಒಂದು ವೇಳೆಯಲ್ಲಿ ರಾಹು ಬಂದ್ಬಿಟ್ಟ ಶನಿ ಬಂದ್ಬಿಟ್ಟು ಸೊ ಸ್ಟ್ರಗಲ್ ಆಗುವಂಥ ಸಾಧ್ಯತೆಗಳು ಸುಖ ಸಿಗದೆ ಹೋಗುವಂಥ ಸಾಧ್ಯತೆಗಳು ನ್ಯೂಟ್ರಿಷನಲ್ಲಿ ಎಲ್ಲೊಂದು ಕಡೆ ನರ್ಚರ್ ಚೆನ್ನಾಗಿ ಆಗಿರೋದಂಥ ಸಂದರ್ಭ ನ್ಯೂಟ್ರಿಷನ್ ಸಿಗದೆ ಇರುವಂಥ ಸಂದರ್ಭಗಳು ಕೂಡ ಉಂಟಾಗ್ತವೆ ನಿಮಗೆ ನೋಡ್ಕೊಂಡು ನಿಮ್ಮ ತಾಯಿ ಕೂಡ ತುಂಬ ಸಫರ್ ಆಗ್ತಾರೆ ಅಂತ ಇಂಡಿಕೇಶನ್ ಅದು ರೈಟ್ ತಾನೇ ಓಕೆನಾ ಯಾವಾಗ ಕುಜರಾಹು ಕುಜರಾಹು ಇಲ್ಲಿ ಬಂದುಬಿಟ್ಟ ನಿಮ್ಮ ಒಳ ಹುಟ್ಟಿದವರು ಸಫರ್ ಆಗ್ತಾರೆ ಅಂತ ಇಂಡಿಕೇಶ್ ಇಂಡಿಕೇಶನ್ ರೈಟ್ ತಾನೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರುತ್ತೆ ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಾನು ಇಲ್ಲಿ ಕಿರಣ್ ಅಂತ ಹೇಳಿ ಹುಡುಗಿಂದ ಕಾಲ್ ಮಾಡೋದು ಓಕೆ ಹಲೋ ಮಾತಾಡಿ ಸರ್ ಮಾತಾಡಿ ಮಾತಾಡ್ತಾ ಹೋಗಿ ನೀವು ಹಾ ಸರ್ ಸರ್ ನಂದು ಇದು ಡೇಟ್ ಆಫ್ ಬರ್ತ್ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರು ಸರ್ ನನ್ನ ಆಮೇಲೆ ನಾನು ಹುಟ್ಟಿದ್ದು ಇದ್ ಮಾರ್ನಿಂಗ್ ಫೈವ್ ಫಾರ್ಟಿ ಫೈವ್ ನನ್ಗೆ ಏನಂದ್ರೆ ಸರ್ ಎಷ್ಟೇ ಟ್ರೈ ಮಾಡಿದ್ರು ಇದು ಜಾಬ್ ಆಗ್ತಿಲ್ಲ ಸರ್ ಸರಿ ಎಷ್ಟೇ ಟ್ರೈ ಮಾಡಿದ್ರೆ ಜಾಬ್ ಆಗ್ತಾ ಇಲ್ಲ ಏನ್ ಟ್ರೈ ಮಾಡಿದೀರಾ ನೀವು ಸರ್ ಆಕ್ಚುಲಿ ಒಂದು ಇದು ಪ್ರೀವಿಯಸ್ ಕಂಪನಿಲಿ ಇದ್ದು ಸರ್ ಅವ್ರು ನನಗೆ ತ್ರೀ ಫೋರ್ ಮಂತ್ ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಮತ್ತೆ ಅವರು ಸುಮಾರೆಲ್ಲ ಇದು ಮಾಡಿದ್ರು ಪ್ರಾಬ್ಲಮ್ ಕೊಟ್ರು ಮತ್ತೆ ಆ ಕಂಪನಿ ಬಿಟ್ಟೆ ನಾನು ಸರ್ ಅದು ಅದು ಬಿಟ್ಟ ನಂತರ ನಾನು ಎಷ್ಟೇ ನಂಗೆ ಇದು ನಾನು ಎಷ್ಟು ಎಲ್ಲ ಓಕೆ ಆದ್ರೂ ನನ್ಗೆ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಸರ್ ಸರಿ ಸರ್ ಓಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಸರ್ ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ನಿಮ್ ಜಾತಕ ಓಕೆ ಸಿಂಹ ಲಗ್ನದ ಜಾತಕ ಲಗ್ನದಲ್ಲಿ ಸೂರ್ಯ ಇದ್ದಾನೆ ನೋಡಿ ನಿಮಗೆ ಲೈಫಲ್ಲಿ ತುಂಬ ಒಳ್ಳೆಯ ಒಂದು ಯೋಗ ಇದೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ಈಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಇಪ್ಪತ್ತರ ಸೀರೀಸ್ ನಡೀತಾ ಅಂದರೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಆ ಸೀರೀಸ್ ನಡೀತಾ ಅದರಲ್ಲಿ ಈಗ ಟ್ವೆಂಟಿ ಏಯ್ಟ್ ರನ್ನಿಂಗ್ ಆಗ್ತಾಂಡು ಟ್ವೆಂಟಿ ತ್ರೀ ನಂತರ ಈ ಜಾತಕ ಸ್ಟ್ರಗಲ್ ಅನುಭವಿಸುವಂಥ ಟ್ವೆಂಟಿ ತ್ರೀ ನಂತರ ಈ ಜಾತಕ ಎಲ್ಲೋ ಒಂದು ಕಡೆ ಕೆಳಗಡೆ ಹೋಗ್ತಾ ಉಂಟು ವಿಪರೀತ ಟೆನ್ಷನ್ ಆಗ್ತೊಂಡು ಮನೆಯಲ್ಲಿ ಸಮೇತ ಶಾಂತಿನೇ ಇಲ್ಲ ಅಂತ ಇಂಡಿಕೇಷನ್ ಉಂಟು ಸರ್ ಅರ್ಥ ಆಯಿತಾ ನಿಮಗೆ ಹಾಂ ಸರ್ ತರ್ಟಿ ಬರಬೇಕು ನಿಮಗೆ ತರ್ಟಿ ಯಾವಾಗ ಮೂವತ್ತು ಸ್ಟಾರ್ಟ್ ಆಗ್ಬೇಕು ಸರ್ ಮೂವತ್ತು ಸ್ಟಾರ್ಟ್ ನಂತರ ನಿಮ್ಮ ಲೈಫಲ್ಲಿ ಸ್ಟೇಬಲ್ ಬರುತ್ತೆ ತುಂಬ ಚೆನ್ನಾಗಿದ್ದರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ಕೊಳ್ತೀರಾ ಬಹಳ ಒಳ್ಳೆ ಕೆಲಸ ಇರುತ್ತೆ ನಿಮಗೆ ಯಾವುದು ವರಿ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ತರ್ಟಿ ಬರೋರಿಗೆ ಕಾಯಬೇಕಾಗುತ್ತೆ ಈಗ ನೋಡಿ ಈಗ ಏನಾಗುತ್ತೆ ಪ್ರಶ್ನಾಕಾಲದಲ್ಲಿ ಯಾರಪ್ಪ ಬಂದಿದ್ದಾರೆ ಜಸ್ಟ್ ವೆಯ್ಟ್ ಕುಜ ಬಂದಿದ್ದಾನೆ ಓಕೆ ಪ್ರಶ್ನಾಕಾಲದಲ್ಲಿ ಕುಜ ಇದ್ದಾನೆ ಕುಜ ಇದ್ದಾನೆ ಚಿತ್ತ ನಕ್ಷತ್ರದಲ್ಲಿ ಕುಜಾ ಇದ್ದಾನೆ ಬಟ್ ಅದು ಕನ್ಯಾ ರಾಶಿಯಲ್ಲಿ ಇದ್ದಾನೆ ಹಾಗಾದರೆ ನಿಮ್ಮ ಮಾತುಕತೆಗಳು ಬೇರೆಯವರಿಗೆ ಇಷ್ಟ ಆಗುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಅರ್ಥ ಆಗುತ್ತೆ ಕಿರಣ್ ಅವರೇ ನೀವೇನು ಮಾತಾಡ್ತೀರ ಅದು ಬೇರೆಯವ್ರಿಗೆ ಇಷ್ಟ ಆಗ್ತಾ ಇಲ್ಲ ಎಲ್ಲೊಂದ್ ಕಡೆ ಸಮಸ್ಯೆ ಆಗ್ತಾ ಉಂಟು ಅಥವಾ ನೀವು ಇಂಟರ್ವ್ಯೂಗೆ ಹೋದಾಗ ನೀವೇನು ಮಾತಾಡ್ತೀರಾ ಅವ್ರಿಗೆ ಇಂಟ್ರೆಸ್ಟ್ ಆಗೋದಿಲ್ಲ ಅಥವಾ ಅದಕ್ಕೆ ಅದಕ್ಕೆ ಇಷ್ಟ ಆಗುದಿಲ್ಲ ಅದಕ್ಕೆ ಅದಕ್ಕೆ ಪೆಂಡಿಂಗ್ ಗರ್ಮ ಅದು ಪೆಂಡಿಂಗ್ ಘರ್ಮ ಇರೋದ್ರಿಂದ ಪ್ರಾಬ್ಲಮ್ಗೆ ನೀವೇನ್ ಮಾಡ್ಬೇಕಾ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರನ್ನ ಕರ್ಕೊಂಡು ಡಿನ್ನರ್ಗೆ ಹೋಗಿ ಸರ್ ಓಕೆನಾ ಹಾಂ ಒಡ ಹುಟ್ಟಿದವ್ರನ್ನ ಕರ್ಕೊಂಡು ಒಂದು ಎರಡು ವಾರಗಳ ಕಾಲ ವಾರದಲ್ಲಿ ಒಂದು ದಿನ ಹಾಗೆ ಒಂದು ಎರಡು ವಾರದಲ್ಲಿ ಎರಡು ದಿನ ಅವ್ರನ್ನ ಡಿನ್ನರಿಗೆ ಅವರು ಡಿನ್ನರ್ನ ಕೊಡಿಸಿ ಆದಷ್ಟು ಸ್ವೀಟಾಗಿ ಮಾತಾಡಿ ಅನ್ನೋದು ಯಾವಾಗ ಇಂಟರ್ವ್ಯೂಗೆ ಹೋಗ್ತೀರಾ ಆವಾಗ ಏನು ಮಾಡಬೇಕು ಸ್ವಲ್ಪ ಬೆಲ್ಲವನ್ನು ತಿಂದು ನೀರು ಕುಡ್ಕೊಂಡು ಹೋಗಬೇಕು ಸರ್ ರೈಟಾ ಸೊ ಇದನ್ನು ಮಾಡಿದಾಗ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಏನಾಗುತ್ತೆ ಗೊತ್ತಾ ನಿಮ್ಮ ಜಾತಕದಲ್ಲಿ ದಶಮದಲ್ಲಿ ಕೇತು ಇದ್ದಾನೆ ದಶಮದಲ್ಲಿ ಕೇತು ಇರುವಾಗ ಆ ಥರ ಡಿಸ್ಕನೆಕ್ಟ್ ಮಾಡ್ತಾನೆ ಯಾವುದೇ ಒಂದು ಕೆಲಸದ ಕಾರ್ಯ ಇದೆ ಅದಕ್ಕೋಸ್ಕರ ಏನು ಮಾಡಿ ಗಣಪತಿ ಟೆಂಪಲ್ಗೆ ಹೋಗಿ ಆರಾಧನೆ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ಮೂವತ್ತರ ಒಳಗಡೆ ಯಾವುದೇ ಕೆಲಸ ಸಿಕ್ಕಿದ್ರು ಕೂಡ ಅದು ಡಿಸ್ಕನೆಕ್ಟ್ ಅಂತೂ ಆಗುತ್ತೆ ಆಫ್ಟರ್ ಆಫ್ಟರ್ಟಿ ಓಕೆ ಆಫ್ಟರ್ ಯು ವಿಲ್ ಗೆಟ್ ದ ಮೋರ್ ಬೆನಿಫಿಟ್ ಓಕೆ ಬಂದ ನೀವು ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಸಾಧ್ಯ ಅದಕ್ಕಿಂತ ಮುಂಚೆ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಈಗೆಲ್ಲ ಮೋಸ ಹೋಗುವಂತದ್ದು ಇರಿಟೇಟ್ ಆಗುವಂತ ಕಿರಣ್ ಅವರೇ ಸ್ವಲ್ಪ ಫಾಲೋ ಮಾಡಿ ಖಂಡಿತ ಕೆಲಸ ಸಿಗುತ್ತೆ ನಿಮಗೆ ಡೋಂಟ್ ವರಿ ಏನೋ ತರ್ಟಿ ಆದ ನಂತರ ನಿಮಗೆ ತುಂಬಾ ಫೇವರಬಲ್ ಲೈಫಲ್ಲಿ ತುಂಬ ಅಂದ್ರೆ ತುಂಬಾ ಓಕೆನಾ ಬಹಳ ತುಂಬಾ ಫೇವರಬಲ್ ಆಗಿರುತ್ತೆ ತರ್ಟಿ ಅಂತ ತರ್ಟಿ ಲೈಫ್ ಅಲ್ಲಿ ಚೇಂಜಸ್ ಬಳಿಕ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಇಲ್ಲ ಅಲ್ಲಿವರೆಗೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಈಗ ಏನೂ ಕೂಡ ಇಲ್ಲೊಂದ್ ಕಡೆ ಮೋಸ ಇರಿಟೇಷನ್ ಕಿರಿಗಿ ನಿಮ್ಮ ಮನೆಯಲ್ಲಿ ಬಹಳ ತೊಂದರೆ ಉಂಟಲ್ಲ ನಿಮ್ಮ ತಾಯಿ ಬಹಳ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಬೇಕಾದ್ರೆ ನೋಡಿ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ ಸೊ ಅದನ್ನ ನೋಡ್ಕೊಳ್ಳಿ ಯಾಕೆ ಯಾಕಂದ್ರೆ ಸಿರೀಸೆ ಹಾಗೆ ಕೆಲಸ ಮಾಡೋದು ಅದಕ್ಕೋಸ್ಕರ ಅದು ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಬಟ್ ಬಟ್ ಓಕೆ ತೊಂದರೆ ಇಲ್ಲ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಕಿರಣ್ ಅವ್ರೆ ಓಕೆ ಸರ್ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟಾ ಸೊ ಇದು ವಿಷಯ ನಿಮಗೆ ಗೊತ್ತಾಯಿತು ಈಗ ಧನು ರಾಶಿ ಬಂದರೆ ಎಲ್ಲೆಲ್ಲಿ ಬಂದರೆ ಏನೇನಾಗುತ್ತೆ ಅಂತ ರೈತನ ಓಕೆನಾ ನಿಮಗೆ ಬರೀ ನಾನು ಟ್ರೇಲರ್ ಹೇಳಿಕೊಟ್ಟಿದ್ದೇನೆ ಇನ್ನು ನಿಮಗೆ ಅದರಲ್ಲಿ ತುಂಬ ಡೆಪ್ತಲ್ಲಿ ಹೋಗಬೇಕಂದ್ರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆದಾಗ ನಿಮಗೆ ಎಲ್ಲವನ್ನು ಕೂಡ ಹೇಳಿಕೊಡಬಲ್ಲೆ ಆಗ ಪ್ರೆಡಿಕ್ಷನ್ ಮಾಡಲಿಕ್ಕೆ ಏನಾಗುತ್ತೆ ವಿದಿನ್ ಸೆಕೆಂಡ್ ವಿದಿನ್ ಸೆಕೆಂಡ್ ಒಂದು ಮೂರರಿಂದ ಐದು ಸೆಕೆಂಡ್ನೊಳಗೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಉಂಟಂತ ಅಲ್ಲಿವರೆಗೆ ನಾನು ತಂದು ನಿಲ್ಲಿಸ್ತೇನೆ ಇದು ನನ್ನ ಜವಾಬ್ದಾರಿ ರೈಟ್ ಅನ್ನ ಇಷ್ಟವರೆಗೆ ತುಂಬ ಜನ ಕಲ್ತಿದ್ದಾರೆ ಆಲ್ರೆಡಿ ಅವರ ಪ್ರೆಡಿಕ್ಟನ್ನು ಮಾಡ್ತಾ ಇದ್ದಾರೆ ಎಲ್ಲ ದೇಶ ವಿದೇಶಗಳಿಂದ ಜನ ಇದ್ದಾರೆ ಕಲಿಯುವಂಥವ್ರು ನಮ್ಮ ಜೊತೆಗೆ ಓಕೆ ಸೊ ನೀವು ಕೂಡ ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ನಿನ್ನೆಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅರಿಗಲ್ಲ ಬರಲಿಕ್ಕೆ ಆಸಕ್ತಿ ಇದ್ದವರು ನಮ್ಮನ್ನು ಸೇರಿಸಿಕೊಡ್ಬೋದು ಸೇರ್ಕೊಳ್ಬಹುದು ತುಂಬ ಚೆನ್ನಾಗಿದೆ ಎಲ್ಲೆಲ್ಲ ನಿಮಗೆ ಕಲೀಲಿಕ್ಕೆ ಆಗಲಿಲ್ಲ ನನ್ನಲ್ಲಿ ಬಂದು ಕಲಿತೆ ಕಲಿತೀರಾ ಅದು ಕೂಡ ವಿದಿನ್ ಎಷ್ಟು ಮೂರರಿಂದ ಐದು ಸೆಕೆಂಡ್ ಒಳಗಡೆ ನಿಮ್ಗೆ ಗೊತ್ತಾಗಬೇಕು ಅಲ್ಲಿ ಪ್ರಾಬ್ಲಮ್ ಏನು ಉಂಟು ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಿಮಗೆ ರೈಟ್ ಓಕೆ ಸುವಾರಿ ಅಂತ ಆಗುತ್ತೆ ನನಗೆ ಖಂಡಿತ ಇಲ್ಲ ಓಕೆ ರೈಟ್ ಇನ್ನು ಮಕರ ರಾಶಿಗೆ ಬಂದ್ಬೇಡ ಮಕರ ರಾಶಿ ಹೇಗಪ್ಪ ಕೆಲಸ ಇದೊಂದು ಬಹಳ ನಿಗೂಢವಾದಂಥ ರಾಶಿ ಮಕರ ರಾಶಿ ಓಕೆ ಸೊ ಇದು ಧನುರಾಶಿ ಹೇಗಾದರೂ ಉಂಟು ಮಕರ ರಾಶಿ ಶನಿಗೆ ಸಂಬಂಧಪಟ್ಟಂತ ರಾಶಿ ಶನಿ ಅದರ ಆಧಿಪತ್ಯ ಬಂದು ಶನಿ ಅದಕ್ಕೊಂದು ಸಿಂಬಲ್ ಅನ್ನು ಮೊಸಳೆ ಅಲ್ವಾ ಆನಂತರ ಈ ಪಾಟ್ ಬಂದು ಲಾಲ್ ಕಿತಾ ಪ್ರಕಾರ ಏನು ಹೇಳಿದೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಜಾಗ ಸರ್ಕಾರಿ ವಲಯ ಸರ್ಕಾರದ ನಿಲಯ ಆನಂತರ ಅಧಿಕಾರ ವರ್ಗ ಆನಂತರ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಎಲ್ಲವೂ ಕೂಡ ನಿಮಗೆ ಹತ್ತನೇ ಮನೆಯಿಂದ ಅಂತ ಲಾಲ್ ಕಿತಾಬ್ ಅದನ್ನು ಹೇಳಿಕೊಡುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಅದನ್ನು ಸರ್ಕಾರಿ ಜಾಗ ಅಂತ ಕರಿತೀವಿ ಇಲ್ಲಿ ಹತ್ತನೇ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಒಂದು ರೆಮಿಡಿ ಮಾಡಬೇಕಾದ್ರೆ ನೀವು ಸರ್ಕಾರಿ ವಲಯದಲ್ಲಿ ಹೋಗಿ ಮಾಡಿ ಅಂತ ಲಾಲ್ ಕಿತಾಬ್ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸರ್ಕಾರಿ ವಲಯದಲ್ಲಿ ಇಟ್ಟು ಬನ್ನಿ ಅಥವಾ ಅಲ್ಲಿ ಏನಾದರೂ ಗುಂಡಿ ದೊಡೆಯಲ್ಲಿ ಹಾಕಿ ಬನ್ನಿ ಅಂತ ಅದು ಹೇಳ್ತದೆ ಆಗ ಆ ಪಾಟಿಗೆ ಸಂಬಂಧ ರೆಮಿಡಿ ಆಗುತ್ತೆ ಅದರ ಅರ್ಥ ಏನಂದ್ರೆ ಕೀರ್ತಿ ಪ್ರತಿಷ್ಠೆ ಯಶಸ್ಸನ್ನು ಕೊಡುವಂಥದ್ದು ಅಹಮ್ಮನ್ನು ಕೊಡುವಂಥದ್ದು ಆ ರಾಶಿ ಯಾಕಂದರೆ ಈ ರಾಶಿ ಏನುಂಟು ನೋಡಿ ದಶಮ ಸ್ಥಾನ ಅಥವಾ ಮಕರ ರಾಶಿ ಅಲ್ಲಿ ಕುಜ ಉಚ್ಚನಾಗಿಬಿಡ್ತಾನೆ ಕುಜನಿಗೆ ಉಚ್ಚ ರಾಶಿ ಅದು ಆನಂತರ ಸೂರ್ಯನಿಗೆ ದಿಗ್ಬಲಿ ರಾಶಿ ಅದು ಸೂರ್ಯ ದಿಗ್ಬಲಿಯಾಗಿಬಿಡ್ತಾನೆ ಆನಂತರ ಶನಿ ಸ್ವಗೃಹಿ ಆಗಿಬಿಡ್ತಾನೆ ಗುರು ನೀಚನಾಗಿ ಬಿಡ್ತಾನೆ ಗುರುವಿಗೆ ನೀಚ ರಾಶಿ ಶನಿಗೆ ಸ್ವಗ್ರಹಿ ಶನಿಯ ಸ್ವಂತ ಮನೆ ಆನಂತರ ನಮ್ಮ ಸೂರ್ಯನಿಗೆ ಅದು ದಿಗ್ಬಲಿ ರಾಶಿ ಕುಜನಿಗೆ ಉಚ್ಚ ರಾಶಿ ರೈಟಾ ಸೊ ಅದಕ್ಕೋಸ್ಕರ ಕುಜ ಮತ್ತು ಸೂರ್ಯ ಅಲ್ಲಿ ಎಲ್ಲೊಂದು ಕಡೆ ಬಲವನ್ನು ಪಡ್ಕೊಳ್ಳುವುದರಿಂದ ಅದಕ್ಕೆ ಅದು ಸರ್ಕಾರಿ ವಲಯ ಅದು ಕೀರ್ತಿ ಪ್ರತಿಷ್ಠೆ ಯಶಸ್ಸು ಅಂತ ಈ ರಾಶಿಯನ್ನು ಕರೆಯುವಂಥದ್ದು ರೈಟ್ ತಾನೆ ಈ ರಾಶಿಯ ವಿಶೇಷತೆಗಳು ಏನಿರ್ತವೆ ಖಂಡಿತ ಹೇಳಿಕೊಡ್ತಾನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ಸರ್ ಸರ್ ನಿಮ್ಮ ಹೆಸರು ಹೇಳಿ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನ ನೆನಪಿಲ್ಲ ಜಾತಕ ಇಲ್ವಾ ಇಲ್ಲ ಹುಟ್ಟಿದ ದಿನಾನು ನೆನಪಿಲ್ಲ ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡ ಒಂಬತ್ತು ಎಷ್ಟು ವಯಸ್ಸಾಯ್ತು ಸರ್ ನಿಮ್ಗೆ ಕೆಲಸದಲ್ಲಿ ಇದ್ದೀರಾ ಈಗ ಕೆಲಸ ಕೃಷಿ ಕೃಷಿ ಸರ್ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಬೆನ್ನು ಆರೋಗ್ಯ ಸರಿ ಇರುವುದು ಕೂಡ ಇಲ್ಲ ಪ್ರಶ್ನಾ ಕಾಲದಲ್ಲಿ ಅದೇ ಬಂದಿರುವಂತದ್ದು ಆರೋಗ್ಯದ ಸಮಸ್ಯೆ ಸಣ್ಣ ರೆಮಿಡಿ ಹೇಳಿ ಕೊಡ್ತೇನೆ ಸರ್ ಅದನ್ನ ಮಾಡ್ಕೊಳ್ಳಿ ಒಂದ್ ಕಡೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಬರೀ ಬರೇ ತೊಗೋರ್ಬೆ ಓಕೆ ತೊಗೊರ್ಬೇಳೆ ಗೊತ್ತಾ ಸರ್ ನಿಮಗೆ ಗೊತ್ತಾಯ್ತು ತೊಗೋರ್ಬೇಳೆ ಒಂದು ಹಿಡೀ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತ ನಿವಾಸಿಸಬೇಕು ರೈಟಾ ಆಯ್ತು ಆಯ್ತು ಸೊ ನಿವಾಳಿಸಿ ಅದನ್ನ ಹೊರಗೆ ಹಾಕಬೇಕು ಪ್ರತಿದಿನ ನಲವತ್ತೆಂಟು ದಿನ ಇದನ್ನ ಮಾಡ್ಕೊಳ್ಳಿ ಫೋರ್ಟಿ ಏಟ್ ಡೇಸ್ ಓಕೆನಾ ನಿಮ್ಮ ನೋವುದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮಾತ್ರ ಏನಾಗುತ್ತೆ ಗೊತ್ತಾ ನಿಮ್ಮ ಸಮಸ್ಯೆ ಯಾಕೆ ಬಂದಿದೆ ಅದೊಂದು ಪ್ರಶ್ನೆ ಅಲ್ವಾ ನಿಮ್ಗೆ ಈ ಸಮಸ್ಯೆ ಯಾಕೆ ಕ್ರಿಯೇಟ್ ಆಗ್ತಾ ಉಂಟು ಸೊ ಯಾಕೆ ಕ್ರಿಯೇಟ್ ಆಗ್ತಾ ಅಂದ್ರೆ ಕುಟುಂಬದವ್ರ ಜೊತೆ ಏನು ಮಾತಾಡ್ತೀರಾ ಏನು ಮಾತುಕತೆ ಮಾಡ್ತೀರಾ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ಕುಟುಂಬದವ್ರ ಜೊತೆ ಯಾವಾಗ ರ್ಯಾಶ್ ಆಗಿ ಹೋಗ್ತೀರಾ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಅದೊಂದು ಮಾತ್ರ ಮಾಡ್ಕೊಳ್ಳಿ ಒಳ್ಳೆ ಸೊ ಅಷ್ಟೇ ಮಾಡಿ ಒಳ್ಳೆ ನೀವು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅವ್ರು ಏನೋ ಅಂದ್ಕೊಳ್ತಾರೆ ಗೊತ್ತು ನೀವೇನು ಮಾತಾಡ್ತೀರ ಅವ್ರಿಗೆ ಏನಾಗುತ್ತೆ ಅಂತ ಸೊ ಅವ್ರ ಜೊತೆ ನೀವು ಸಾಫ್ಟ್ ನೇಚರನ್ನು ಇಟ್ಟುಕೊಂಡಾಗ ನಿಮ್ಮ ಈ ಆರೋಗ್ಯದ ಸಮಸ್ಯೆ ಏನುಂಟು ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್ ಅಷ್ಟೊಂದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ರೈಟ್ ಸರ್ ಹೋಗಿ ಕರೆ ಮಾಡಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟ್ ಓಕೆ ಸೊ ಗೊತ್ತಾಯ್ತು ನಿಮಗೆ ಹಾಗಾದರೆ ಈ ಮಕರ ರಾಶಿ ಏನಪ್ಪ ಮಾಡ್ತಾ ಇಲ್ವಾ ಮಕರ ರಾಶಿ ನೋಡಿ ಮಕರ ರಾಶಿ ಎಲ್ಲಿರ್ತದೆ ಅದರಲ್ಲಿ ಕೀರ್ತಿ ಯಶಸ್ಸು ಬರಬೇಕಂದ್ರೆ ಇಂಡಿಕೇಶನ್ ಅದು ಇನ್ನೊಂದು ವಿಷಯ ಏನಂದರೆ ಅದು ಶನಿಗೆ ಸಂಬಂಧಪಟ್ಟಂಥ ರಾಶಿ ಮಕರಾಶಿ ಹಾಗಾದರೆ ಮಕರ ರಾಶಿ ಯಾವ ಯಾವ ಜಾಗದಲ್ಲಿ ಪ್ಲೇಸ್ ಆಗಿದೆ ಅಲ್ಲಿ ನಿಮಗೆ ಸ್ವಲ್ಪ ಸ್ಟ್ರಗಲ್ ತೊಂದರೆಗಳು ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಅದೊಂಥರ ನೋಡಲಿಕ್ಕೆ ಹೋದರೆ ಅದಕ್ಕೊಂದು ಸಿಂಬಲನ್ನು ಬಿಡಿದೆ ಮೊಸಳೆ ಅಂತ ಮೊಸಳೆ ಏನು ಮಾಡ್ತದೆ ಈ ಒಂದು ಸಮುದ್ರದ ಸರೋವರದ ದಡದಲ್ಲಿ ಬಂದು ಅಲ್ವಾ ಅದು ಮೇಲ್ಗಡೆ ಬಂದು ಹೀಗೆ ಬಾಯಾ ಮಾಡಿ ಕೂತಿರ್ತದೆ ಅಲ್ವಾ ಸೊ ಅವಕಾಶಗಳನ್ನು ಅರಸುವಂಥ ರಾಶಿ ಇದು ಅವಕಾಶಗಳು ಯಾವಾಗ ಅವಕಾಶಗಳು ಏನು ತಿನ್ನಲಿಕ್ಕೆ ಸಿಗುತ್ತೆ ಏನು ಬರುತ್ತೆ ಯಾಕಂದರೆ ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟದ್ದು ಅವರು ಕೂಡ ಹಾಗೇನಲ್ಲ ಹೀಗೆ ಕೂತಿರ್ತಾರೆ ಯಾರು ಏನು ತಂದ ಹಾಕ್ತಾರೆ ಗಬಕ್ ಅಂತ ಮಾಡ್ಲಿಕ್ಕೆ ಅಲ್ವಾ ಅವಕಾಶಗಳಿಗೆ ಸಂಬಂಧಪಟ್ಟಂಥ ರಾಶಿ ಅವಕಾಶಗಳಿಗೆ ಅಂದರೆ ಅವಕಾಶನ ಅರಸುವಂಥ ರಾಶಿ ಅದು ಅವಕಾಶಗಳು ಬರಬೇಕು ನಿಮಗೆ ತುಲಾ ರಾಶಿಯಿಂದ ಬಟ್ ಅವಕಾಶನ ಅರಸುವಂಥ ರಾಶಿ ಯಾವುದೇ ಅವಕಾಶಗಳನ್ನು ಫೈಲ್ಯೂರ್ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂಥ ರಾಶಿ ಅದು ಅಷ್ಟು ಪರ್ಫೆಕ್ಟ್ ಆಗಿದ್ದು ಕೆಲಸ ಮಾಡುತ್ತೆಪ್ಪ ಬಟ್ ಬಟ್ ಏನಾಗುತ್ತೆ ಅದು ರಾಶಿ ಎಲ್ಲಿ ಬಂದಿದೆಯೋ ಅಲ್ಲಿ ನಿಮಗೆ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಮಕರ ರಾಶಿ ಎಲ್ಲಿ ಬಂದಿದೆ ಅದರ ರಿಸಲ್ಟ್ ನಿಮಗೆ ಆಫ್ಟರ್ ತರ್ಟಿ ಫೈವ್ ಮೂವತ್ತೈದನೇ ವಯಸ್ಸಿನ ನಂತರನೇ ಸಿಗುವುದು ಅದಕ್ಕಿಂತ ಮುಂಚೆ ಸಿಗೋದಿಲ್ಲ ನೀವೇನೇ ಮಾಡಿದ್ರು ಕೂಡ ಸಿಗೋದಿಲ್ಲ ನೀವು ಎಷ್ಟೇ ಸರ್ಕಸ್ ಮಾಡಿ ಆಗೋದಿಲ್ಲ ಒಂದು ವೇಳೆ ನಿಮ್ಮ ನಿಮ್ಮ ಜಾತಕ ಚೆನ್ನಾಗಿದೆ ನಿಮ್ಮ ಒಂದು ಯೋಗ ಚೆನ್ನಾಗಿದೆ ಅಲ್ಲಿ ಎಲ್ಲೋ ಒಂದ್ ಕಡೆ ನೀಚ ನೀಚಭಂಗ ರಾಜಯೋಗ ಕ್ರಿಯೇಟ್ ಆಯ್ತು ಇನ್ಯಾವುದೋ ರಾಜಯೋಗ ಕ್ರಿಯೇಟ್ ಆಯ್ತು ಅದನ್ನ ಗುರು ನೋಡ್ತಾ ಇದ್ದಾನೆ ಆಗ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈಡ್ ಆಗ್ಬೋದು ಅನ್ಯತ ನಿಮಗೆ ಮೂವತ್ತೈದರ ಅದರ ರಿಸಲ್ಟ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದ್ರೆ ನೋಡ್ಕೊಳ್ಬಹುದು ಓಕೆನಾ ರೈಟ್ ಗೊತ್ತಾಗುತ್ತೆ ಈಗೇನು ಮಾಡಿದ್ದಾರೆ ಜಸ್ಟ್ ನಮಸ್ತೆ ಯಾರು ಮಾತಾಡ್ತಿದ್ರಲ್ಲಿಂದ ಮಂಗಳೂರಿಂದ ಸುಷ್ಮಾ ಅಂತ ಓಕೆ ಹೇಳಿಮ್ಮ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ 21 ಮಾರ್ಚ್ 2000 ಸಮಯ ಸಮಯ 9:50 ಮಾರ್ನಿಂಗ್ 9:50 ಮಾರ್ನಿಂಗ್ ಆ ಹುಟ್ಟಿದಲ್ಲಿಮ್ಮ ಹುಟ್ಟಿದಲ್ಲಿ ತಾವು ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ನಿಮ್ಮ ಹಸ್ತ ನಕ್ಷತ್ರ ಕನ್ಯಾ ರಾಶಿನಾ ಹಾ ಹೌದು ಹಸ್ತ ಕನ್ಯಾ ರಾಶಿ ಓಕೆ ಪ್ರಶ್ನೆ ನೀವೇ ಮಾಡಿಮ್ಮ ಬೇಗ

ಮಾರ್ಚ್ ಕಳೆದ ಟ್ವೆಂಟಿ ಟು ಟ್ವೆಂಟಿ ಟು ಅಲ್ಲಿ ಜಾಬ್ ಆಗುತ್ತೆ ನಮಗೆ ಅಮ್ಮ ನಿಮಗೆ ಏನು ಸಮಸ್ಯೆ ಇಲ್ಲ ಈಗ ಟ್ವೆಂಟಿ ಒನ್ ರನ್ನಿಂಗ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ರನ್ನಿಂಗ್ ಆಗ್ತಾ ಉಂಟು ಟ್ವೆಂಟಿ ಒನ್ ನಲ್ಲಿ ಆದಂತ ಘಟನೆಗಳು ನೆನಪಿದೆಯಮ್ಮ ನಿಮಗೆ ಏನಾಗಿದೆ ಅಂತ ಹ್ಮ್ ಸರಿ ಅದನ್ನ ನೆನ್ಪಿಟ್ ಅಷ್ಟೇ ಸಾಕು ನಾನೇನು ಹೇಳುವುದಿಲ್ಲ ಬಟ್ ಟ್ವೆಂಟಿ ಟೂ ಅಲ್ಲಿ ಜಾಬ್ ಆಗುತ್ತೆ ವರಿ ಮಾಡೋದಾಗತ್ತಲ್ಲ ಜಾತಕ ಚೆನ್ನಾಗಿದೆ ಬಟ್ ಇಲ್ಲಿ ಏನಾಗುತ್ತೆ ರಾಹು ದೇಶ ನಡಿತು ಈಗ ರಾಹು ದೇಶ ನಡೆಯುವಾಗ ಯಾವ್ದ್ರ ಬಗ್ಗೆ ಕಾರ್ ತಗೊಳ್ಬೇಕು ಒಂದನೇದಾಗಿ ಫ್ರೆಂಡ್ಸ್ ಇನ್ನು ಎರಡನೇದಾಗಿ ನಿಮ್ಮ ಮೊಬೈಲ್ ಮೂರನೇದಾಗಿ ಹೊರಗಿನ ಆಹಾರ ವಸ್ತುಗಳು ಐದನೇ ನಾಲ್ಕನೇದಾಗಿ ನಿಮಗೆ ಅಜ್ಜಿನ ವ್ಯಕ್ತಿಗಳು ಸೊ ಇದರಿಂದ ತೊಂದರೆ ಕ್ರಿಯೇಟ್ ಆಗ್ಬೋದು ಇದರ ಬಗ್ಗೆ ನೀವು ತುಂಬಾನೇ ಗಮನ ಹರಿಸಿದ್ರೆ ಬರುವ ಈ ಒಂದು ಮಾರ್ಚ್ ಕಳೆದ ನಂತರ ಡೆಫಿನೆಟ್ ಆಗಿ ನಿಮಗೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ವರಿ ಮಾಡೋದಾಗುತ್ತೆ ನನ್ನ ಖಂಡಿತ ಇಲ್ಲ ರೈಟ್ ತಾನೆ ಓಕೆನಾ ಒಳ್ಳೇದಾಗ್ಲಿ ಸರ್ ಹೋಗು ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಸೊ ಮಕರ ರಾಶಿ ಎಲ್ಲಿ ಬರುತ್ತೆ ಅಲ್ವಾ ಮಕರ ರಾಶಿಗೆ ಸಂಬಂಧ ಅದು ಎಲ್ಲಿ ಬಂದಿರ್ತದೆ ರೈಟಾ ಸೊ ಮಕರ ರಾಶಿಯಲ್ಲಿ ಬಂದಾಗ ಅದರಲ್ಲಿ ನಿಮಗೆ ಸಮಸ್ಯೆಗಳು ಏನೋ ಒಂದು ಕಿರಿಕಿರಿ ಏನೋ ಒಂದು ಸ್ಟ್ರಗಲ್ ಏನೋ ಒಂದು ಹಿಡಿತ ಅದು ಆಗೋದಿಲ್ಲ ಮುಂದೆ ಹೋಗಲಿ ಬಿಡು ಅಂತ ಒಂದು ಪರಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ರಾಶಿ ನಿಮಗೆ ಎರಡನೇ ಮನೆಯಲ್ಲಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಓಕೆ ಮಕರ ರಾಶಿ ಎರಡನೇ ಮೇಲೆ ಯಾರಿಗಿರ್ತದೆ ಧನು ಲ ಧನುರ್ ಲಗ್ನ ಧನುರ್ ಲಗ್ನಕ್ಕೆ ಮಕರ ರಾಶಿ ಎರಡನೇ ಮನೆಯಲ್ಲಿ ಬಂದಿರುತ್ತೆ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅದು ಹಣಕಾಸಿನ ವಿಚಾರ ಏನೇ ಇದ್ದು ಕೂಡ ಮೂವತ್ತೈದರ ನಂತರ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೆ ಕ್ಲಿಯರ್ ಆಗಲಿ ಬಿಡುವುದಿಲ್ಲ ಆ ನಂತರ ಕುಟುಂಬದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ನಿಮಗೆ ವಾಣಿ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಮಾತಾಡಲಿಕ್ಕೆ ಆಗೋದಿಲ್ಲ ಮಾತುಕತೆಗಳನ್ನು ಒಳಗಡೆ ಇಟ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಅವಕಾಶ ಬಂದಾಗ ಉಪಯೋಗ ಮಾಡ್ಕೊಳ್ತೀರಾ ಅದು ಪರವಾಗಿಲ್ಲ ಬಟ್ ಏನೇ ಇದ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ಗ್ರೋತ್ ಆಗಬೇಕು ಮೂವತ್ತೈದು ಬರಲೇಬೇಕು ಮೂವತ್ತೈದು ಬಂದ ನಂತರ ಶನಿಯ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತದೆ ಹಾಗೇನಾಗುತ್ತೆ ನಿಮಗೆ ಗ್ರೋತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಾ ಅಷ್ಟು ಸುಲಭದೊಂದು ಖಂಡಿತ ಬರುವುದಿಲ್ಲ ಅಂತ ಹೇಳ್ತಾರೆ ಇನ್ನೊಂದೇನಂದರೆ ಈ ಒಂದು ಮಕರ ರಾಶಿ ಅದು ಗೋಲ್ಡ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡ್ತದೆ ಯಾವಾಗ ಮಕರ ರಾಶಿ ಚೆನ್ನಾಗಿರ್ತದೆ ನಿಮ್ಮ ಮನೆಯಲ್ಲಿ ಗೋಲ್ಡ್ ಇರ್ತದೆ ಮಕರ ರಾಶಿ ಚೆನ್ನಾಗಿಲ್ಲ ಗೋಲ್ಡೆಲ್ಲ ಬ್ಯಾಂಕಲ್ಲಿ ಇರ್ತದೆ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ ಅದೇ ರಾಶಿ ನಿಮಗೆ ಲಗ್ನವಾಗಿ ಬಂದಾಗ ಈಗ ಮಕರ ಲಗ್ನ ಬಂದುಬಿಡ್ತು ನಿಮಗೆ ಸ್ಯಾಟಿಸ್ಫೈಡ್ ಅಂತೂ ಕೊಡೋದಿಲ್ಲ ಲೈಫಲ್ಲಿ ಸ್ಟ್ರಗಲ್ ಅಂತೂ ಮಾಡಿ ಮಾಡಿ ಯಾಕಂದರೆ ನಿಮ್ಮ ತಲೆಯ ಪಾಟಲ್ಲಿ ಶನಿ ಇದ್ದಾನೆ ಶನಿ ಇದ್ದಾಗ ನಿಮ್ಮನ್ನು ನಿಮಗೆ ಎಲ್ಲ ಕಡೆ ಕೂಡ ಸ್ಟ್ರಗಲ್ ಮಾಡಿಸ್ತಾನೆ ಆತ ಅಲ್ವಾ ನಿಮಗೇನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬಿಡೋದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಅಪ್ ಮಾಡಲಿಕ್ಕೆ ಬಿಡೋದಿಲ್ಲ ಆತ ಮೂವತ್ತೈದನೇ ವಯಸ್ಸಿನವರೆಗಂತೂ ಬಹಳ ಸಫರ್ ಆಗುವಂಥ ಸಾಧ್ಯತೆಗಳು ಮಕರ ಲಗ್ನದವರಿಗೆ ಓಕೆನಾ ಆ ನಂತರ ಹೋಗಿ ಮೆಲ್ಲ ಮೆಲೆ ಮೆಲ್ಲ ಮೆಲ್ಲ ಶನಿಯ ಒಂದು ಎಫೆಕ್ಟ್ ಏನು ಕಡಿಮೆ ಆಗ್ತಾ ಹೋಗ್ತದೆ ಅದರ ನಂತರ ನೀವು ಏನು ಮಾಡ್ತೀರಾ ಒಂದು ಒಳ್ಳೆ ರಿಸಲ್ಟ್ ಅನ್ನು ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಇಲ್ವೇ ಇಲ್ಲ ಅಂತ ಅದಕ್ಕೋಸ್ಕರ ಮಕರ ರಾಶಿ ಎಲ್ಲೆಲ್ಲ ಇದೆ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಮಕರ ರಾಶಿ ಎಲ್ಲಿ ಬಂದಿದೆ ಎಲ್ಲಿ ಫಾಲ್ ಆಗಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳು ನೋಡಿ ಅದರಲ್ಲಿ ಡಿಲೇ ಆಗುತ್ತೆ ನಿಮಗೆ ತುಂಬಾ ಲೇಟ್ ಆಗುತ್ತೆ ನಿಮಗೆ ತುಂಬಾ ಸ್ಟ್ರಗಲ್ ಮಾಡಿ ತುಂಬ ಸ್ಟ್ರಗಲ್ ಸ್ಟ್ರಗಲ್ ಅಂದ್ರೆ ಸ್ಟ್ರಗಲ್ ಬೇರೆ ಕಷ್ಟಪಡಬೇಕಾಗುತ್ತೆ ನೀವು ಅಲ್ವಾ ಅದು ಸಿಗೋದೇ ಇಲ್ಲ ನಿಮಗೆ ಅದಕ್ಕೋಸ್ಕರ ನೀವು ಕಷ್ಟಪಡಬೇಕು ಇನ್ನೇನೋ ಮಾಡಿ ಈಗ ಇಲ್ಲಿ ಕೂಡ ಉಂಟು ನಿಮಗೆ ಸ್ಟಗಲ್ ರೈಟ್ ತಾನೆ ಇಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಲ್ಲಿ ಯಾರೋ ಅಡ್ಡ ನಿಂತಿರ್ತಾರೆ ಅವ್ರ ಜೊತೆಗೇನು ಹೋರಾಟ ಮಾಡಬೇಕಾಗುತ್ತೆ ಇಲ್ಲಿ ಹಾಗಲ್ಲ ಇಲ್ಲಿ ಏನಾಗುತ್ತೆ ಯಾರು ಅಡ್ಡ ನಿಂತಿರುವುದಿಲ್ಲ ನಿಮ್ಮ ಒಂದು ಹಣೆ ಬರಹನೇ ಅಷ್ಟು ಅಲ್ಲಿ ನೀವು ಅಲ್ಲಿ ನೀವು ಕಷ್ಟಪಡಬೇಕಾಗುತ್ತೆ ಅಂದರೆ ಶನಿ ಶನಿ ಬಂದು ಕಷ್ಟ ವಿಶೇಷ ಕಷ್ಟಪಡಬೇಕಾಗುತ್ತೆ ಗೊತ್ತಿಲ್ಲ ಡಿಲೇ ಡಿಲೇ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಳೆ ಆಗುತ್ತೆ ನಿಮಗೆ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದೆ ಬಟ್ ಆಫ್ಟರ್ ತರ್ಟಿ ಫೈವ್ ಓಕೆನಾ ಆಫ್ಟರ್ ತರ್ಟಿ ಫೈವ್ ಮೂವತ್ತೈದು ಬಂದ ನಂತರ ಏನಾಗುತ್ತೆ ಇದು ಬಹಳ ಒಳ್ಳೆ ರಿಸಲ್ಟ್ ಅಂದರೆ ನಿಮ್ಮ ಬಳಿಗೆ ಡೆಫಿನೆಟ್ ಆಗಿ ಕೊಡುತ್ತೆ ಏನು ಸಮಸ್ಯೆ ಇಲ್ಲ ನಿಮ್ಮ ಜಾತಕದಲ್ಲಿರುವ ಶನಿ ಕೂಡ ಹಾಗೆಯೇ ಮೂವತ್ತೈದರ ನಂತರನೇ ರಿಸಲ್ಟ್ ಕೊಡೋದು ನಿಮ್ಮ ಜಾತಕದಲ್ಲಿರುವಂಥ ಇರ್ಬೋದು ಅಥವಾ ನಿಮ್ಮ ಮಕರ ರಾಶಿ ಇರ್ಬೋದು ಮೂವತ್ತೈದರ ನಂತರನೇ ರಿಸಲ್ಟ್ ಕೊಡೋದು ಅದಕ್ಕಿಂತ ಮುಂಚೆ ನೀವು ಎಣಿಸಿದ್ರೂ ಅದು ಬರುವಂಥದ್ದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಮುಂಚೆ ಬರಬೇಕಾದ್ರೆ ಅದು ಅಂತಹ ರಾಜಯೋಗನ ಕ್ರಿಯೇಟ್ ಮಾಡಿರಬೇಕು ಅಥವಾ ಆ ಒಂದು ಶನಿಯ ರಾಶಿಗಳಿಗೆ ಅಥವಾ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರಬೇಕು ಅಂದ್ರೆ ಮಾತ್ರ ಅದು ಫೇವರೇಬಲ್ ಆಗುತ್ತೆ ಅನ್ಯತೆ ಆಗೋಕೆ ಬಿಡುವುದಿಲ್ಲ ಇದರ ಬಗ್ಗೆ ಮಾತಾಡ್ತೀನಿ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಸ್ನೇಹ ಅಂತ ಕುಂದಾಪುರದಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಸಮಯ ಗೊತ್ತಿಲ್ಲ ಗುರಿಗೆ ಜಾತಕ ಇಲ್ವಮ್ಮ ಜಾತಕ ಇದೆ ಹಾಂ ನಂಗೆ ಗೊತ್ತಿಲ್ಲ ಜಾತಕ ಇದೆ ಅದನ್ನ ಕೇಳಿಕೊಂಡೇ ಫೋನ್ ಮಾಡಬೇಕಮ್ಮ ರೈಟಾ ಯಾಕಂದ್ರೆ ಸಮಯ ಇಲ್ಲ ನಾನು ಏನು ಮಾಡಬೇಕು ಜಾತಕ ಉಂಟು ಅದನ್ನ ನೋಡ್ಕೊಳ್ಳಿ ಅದರಲ್ಲಿ ಅಮ್ಮನ ಹತ್ರ ಕೇಳಿ ಎಲ್ಲಿ ಇಟ್ಟಿದ್ದಾರೆ ನೋಡಿ ಅದನ್ನ ಹುಡುಕೊಳ್ಳಿ ಅದ್ರ ಸಮಯ ನೋಡಿ ನನಗೆ ಕಾಲ್ ಮಾಡಿ ಓಕೆನಾ ರೈಟ್ ಒಳ್ಳೇದಲ್ಲಮ್ಮ ಹಲೋ ಹಾ ಹೇಳಿಮ್ಮ ಸಮಯ ಆರು ಕಾಲ್ ಅಂತ ಗೊತ್ತಿದೆ ಬೆಳಗ್ಗೆ ಸಂಜೆ ಅಂತ ಗೊತ್ತಿಲ್ಲ ಅಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡೆ ಕರೆ ಮಾಡಿ ಓಕೆನಾ ರೈಟ್ ಒಳ್ಳೆದಾಗಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ರೀತಿ ಮಾಡಬೇಡಿ ದಯವಿಟ್ಟು ಅರ್ಜೆಂಟಾಗಿ ಏನೋ ಒಂದು ಕಡೆ ಅಲ್ವಾ ನಮಗೆ ಕನ್ಫ್ಯೂಸ್ ಮಾಡೋದು ಬೇಡ ಯಾಕಂದರೆ ನಮ್ಮ ಸಮಯ ಉಂಟು ಕೊಡಲೇಬೇಕು ಸಮಯ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ನಾನು ಏನಾದರೂ ಬೇರೆ ಮಾಡ್ತೇನೆ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲೇ ಇರ್ತೇನೆ ನಾನು ಓಕೆ ರೈಟ್ ಮಕರ ರಾಶಿಗೆ ಲಗ್ನದಲ್ಲಿ ಬಂದಾಗ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ಲೈಫಲ್ಲಿ ಅಷ್ಟು ಸುಲಭ ಖಂಡಿತ ಅಲ್ಲ ಫ್ರೂಟ್ಫುಲ್ ಆದ ಲೈಫ್ ಖಂಡಿತ ಇರುವುದಿಲ್ಲ ಬಹಳ ಸ್ಟ್ರಗಲ್ ಮಾಡಬೇಕಾಗುತ್ತೆ ಆನಂತರ ಶನಿಯ ಪೊಸಿಷನ್ ಎಲ್ಲಿ ಉಂಟು ಅದನ್ನು ನೋಡ್ಕೊಳ್ಬೇಕಾದ್ರೆ ಶನಿಯ ಪೊಸಿಷನ್ ನೋಡ್ಕೊಳ್ಳಿ ಈಗ ಶನಿ ಒಂದು ಕಡೆ ನೀಚನಾಗಿ ಬಿಟ್ಟ ಶನಿ ಬಲ ಕಳ್ಕೊಂಡ್ಬಿಟ್ಟ ಮತ್ತಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಎಲ್ಲ ಎಲ್ಲೊಂದು ಕಡೆ ಸುಟ್ಟಾಗಿದ್ದ ಅನುಭವ ಮಾಡಬೇಕು ಗೊತ್ತಾಗೋದಿಲ್ಲ ಯಾಕಂದ್ರೆ ಈ ಪಾಠ ಬಂದು ಯಾರಿಗೆ ಸಂಬಂಧಪಟ್ಟ ಇದು ಬಂದು ಕುಜ ಮತ್ತೆ ಕುಜ ಮತ್ತೆ ಸೂರ್ಯನಿಗೆ ಸಂಬಂಧಪಡೋದು ಅಲ್ಲಿ ಶನಿಯ ರಾಶಿ ಬಂದುಬಿಡಿದೆ ಏನು ನಿಮಗೆ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಏನು ಬೇಗನೆ ಬರುತ್ತಾ ಮೂವತ್ತೈದರ ನಂತರ ಬರುತ್ತೆ ಅದಕ್ಕಿಂತ ಮುಂಚೆ ಅಷ್ಟು ಸುಲಭದಂತ ನಂತರ ಹೋಗ್ಲಿಕ್ಕೆ ಬಿಡೋದಿಲ್ಲ ಅದೇ ರೀತಿ ಮಕರ ರಾಶಿ ನಾಲ್ಕನೇ ಮನೆಗೆ ಬಂದ್ಬಿಡುತ್ತೆ ಓಕೆನಾ ಮಕರ ರಾಶಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಮಕರ ರಾಶಿ ಇದೆ ಅಲ್ವಾ ಸುಖ ಸ್ಥಾನದಲ್ಲಿದೆ ಆಗೇನಾಗುತ್ತೆ ನಿಮಗೆ ನಿಮ್ಮ ಮನೆ ವಿಚಾರದಲ್ಲಿ ಕಷ್ಟ ಇರ್ತದೆ ನಿಮಗೆ ತುಂಬಾ ತೊಂದರೆ ಇರ್ತದೆ ನಿಮಗೆ ಮೂವತ್ತೈದರ ನಂತರ ಸ್ವಲ್ಪ ಮಟ್ಟಿಗೆ ಸ್ಯಾಟಿಸ್ಫೈಡ್ ಆಗಿದೆ ನಿಮ್ಮ ತಾಯಿ ತುಂಬಾನೇ ಕಷ್ಟಪಟ್ಟಿರ್ತಾರೆ ಅವರಿಗೆ ಪಾಪ ಏನು ಮಾಡೋದು ಗೊತ್ತಾಗ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ತಾಯಿಯಲ್ಲಿರ್ತದೆ ಪಾಪ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಸಫರ್ ಆಗಿರ್ತಾರೆ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ರೈಟ್ ರೈತನೇ ಓಕೆನಾ ಆ ನಂತರ ಮೂವತ್ತೈದರ ನಂತರ ನಿಮಗೆ ಸ್ಯಾಟಿಸ್ಫೈಡ್ ಆ ನಂತರ ನೀವು ಮನೆ ಕಟ್ಕೊಳ್ತೀರ ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಯಾವಾಗ ಈಗ ನಿಮಗೆ ಈ ಮಕರ ರಾಶಿ ಇಲ್ಲಿ ಯಾರಿಗೆ ಬಂದಿರ್ತದೆ ಇಲ್ಲಿ ಮಕರ ಧನು ತುಲಾ ತುಲಾ ಲಗ್ನದವರಿಗೆ ಮಕರ ರಾಶಿ ಇಲ್ಲಿ ಬಂದಿರ್ತದೆ ರೈಟ್ ತಾನೆ ಓಕೆನಾ ಸೊ ಯಾವಾಗ ತುಲಾ ಲಗ್ನದವರಿಗೆ ಮಕರ ರಾಶಿ ನಾಲ್ಕನೇ ಮೇಲೆ ಬಂದಿರ್ತದೆ ಅವರು ಎಲ್ಲೊಂದು ಕಡೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಾಗ ಫೇಲೂರ್ ಆಗ್ತಾರೆ ಅಂತ ಅರ್ಥ ಅಥವಾ ಮನೆ ಕಟ್ಟಿದ್ರು ಕೂಡ ಮಾರಿ ಅಂತ ಅರ್ಥ ಮನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದಿಲ್ಲ ಸಿಗಬೇಕಾದ್ರೆ ಮೂವತ್ತೈದನೇ ವಯಸ್ಸಿನ ಕಾಯಬೇಕು ನೀವು ಅನಂತರ ಹೋಗಿ ಶನಿ ಸ್ಯಾಟಿಸ್ಫೈಡ್ ಆಗ್ತಾನೆ ಅನಂತರ ಅಂದರೆ ಶನಿಯ ರಿಸಲ್ಟ್ ಹೇಗಿರ್ತದೆ ಅಂದರೆ ನಿಮಗೆ ಹೇಗೆ ವಯಸ್ಸು ಆಗ್ತಾ ಹೋಗ್ತದೆ ಆ ರೀತಿಯಾಗಿ ಶನಿಯ ರಿಸಲ್ಟ್ ಇರ್ತದೆ ವಯಸ್ಸು ಆಗಿಲ್ಲ ಅಂದರೆ ಬೇರೆ ರಿಸಲ್ ಬೇರೆ ಪ್ಲಾನೆಟ್ಸ್ ಉಂಟು ರಿಸಲ್ಟ್ ಕೊಡಲಿಕ್ಕೆ ನಿಮಗೆ ರೈಟ್ ತಾನೆ ಅಲ್ಲಿ ಚಂದ್ರ ಇದ್ದಾನೆ ಬುಧ ಇದ್ದಾನೆ ಶುಕ್ರ ಇದ್ದಾನೆ ಅವರೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಗುರು ಇದ್ದಾನೆ ಅವರೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಿಮಗೆ ಯಂಗ್ ಸ್ಟೇಜಲ್ಲಿ ಶನಿ ಏನಿದ್ರು ಕೂಡ ಶನಿ ಬಂದು ಆತ ವೃದ್ಧ ವೃದ್ಧರಿಗೆ ಸಂಬಂಧಪಟ್ಟಂತೆ ವಯಸ್ಸಾದವರಿಗೆ ಸಂಬಂಧಪಟ್ಟ ಶನಿ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಎಷ್ಟು ನಿಮ್ಮ ವಯಸ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಷ್ಟು ಶನಿ ಸ್ಯಾಟಿಸ್ ಸ್ಯಾಟಿಸ್ಫೈಡ್ ಆಗ್ತಾನೆ ಅಷ್ಟು ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಈಗ ಕರೆ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಸರ್ ಬೆಂಗಳೂರಿಂದ ಶಿವರಾಜ್ ಅಂತ ಹೇಳ್ಬಿಟ್ಟು ಮಾತಾಡಿ ಸರ್ ನಮಸ್ತೆ ನಮ್ಮ ಸ್ಟೂಡೆಂಟ್ ನಾನು ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಖುಷಿ ಆಗ್ತಾ ಇದೆ ನಾನು ಇಲ್ಲಿ ಹೇಳಿದ್ರೆ ದಯವಿಟ್ಟು ಇಲ್ಲಿ ಕಲ್ಸ್ಕೊಡಿ ಅಂತ ಹೇಳ್ತೀನಿ ಸರಿ ಓಕೆ ನೀವು ಆನ್ಲೈನ್ ಅಲ್ಲಿ ಯಾವ ಲೆವೆಲ್ ಗೆ ಪ್ರಿಡಿಕ್ಟ್ ಮಾಡ್ತಿರೋ ಲೆವೆಲ್ ಗೆ ನಮ್ಗೂ ಹೇಳ್ಕೊಡ್ತೀರಾ ಏನಾಗುತ್ತೆ ಎಷ್ಟೋ ಜ್ಯೋತಿಷಿಗಳ ಹತ್ರ ಹೋಗ್ತಿ ಒಂದು ಕನ್ಸಲ್ಟೇಷನ್ ಫೀಸ್ ಅಲ್ಲಿ ನೀವು ಕಲ್ಸ್ಕೊಡ್ತೀರಾ ನಮ್ಮೆಲ್ಲಾ ಪರಿಹಾರಗಳನ್ನ ಮಾಡ ಜೊತೆಗೆ ಸೊ ನಾವು ಇದನ್ನ ಅಷ್ಟಾಲಜಿ ಕಲ್ತಿರ್ತೀವಿ ಮತ್ತೆ ಪ್ರಿಡಿಕ್ಟ್ ಮಾಡ್ತೀವಿ ನಾವು ಒಬ್ಬ ಪ್ರೊಫೆಷನ್ ಆಗಿ ಕುತ್ಕೊಬಹುದು ಅದಕ್ಕೆ ಫಸ್ಟ್ ಬ್ಯಾಚ್ ಹೊಸ ಬ್ಯಾಚ್ ನೆನ್ನೆಯಿಂದ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಯ್ತು ಸೊ ಅದಕ್ಕೆ ನನ್ನ ಫೀಡ್ ಬ್ಯಾಕ್ ನಾನ್ ನಿಮ್ಮಲ್ಲಿ ಕಲ್ತಿದ್ದೀನಿ ಏನೆಲ್ಲ ಕಲ್ತಿದ್ದೀನಿ ಹೆಂಗೆಲ್ಲ ಕಲ್ತಿದ್ದೀನಿ ಅಂತ ಹೇಳೋಣ ಅಂತ ಹೇಳಿ ಕಾಲ್ ನಿಮ್ಗೆ ಕಾಲ್ ಮಾಡ್ತೇವೆ ಗುರುಗಳೇ ಸರಿ ಓಕೆ ಪ್ರೆಡಿಕ್ ಮಾಡ್ತೀರಾ ಸರ್ ನೀವು ಖಂಡಿತ ಗುರುಗಳೇ ಖಂಡಿತ ಸೊ ನಿಮ್ಮ ಇಷ್ಟು ಇವಾಗ ಹೇಳ್ತಿರಲ್ಲ ತ್ರೀ ಸೆಕೆಂಡ್ ಅಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು ಯಾವ್ದೇ ಜಾತಕ ಬರ್ಬೋದು ಅದು ಯಾವ್ದು ರೀತಿ ಇರ್ಬೋದು ಯಾವತ್ ಬಂದಿದೆ ಸೊ ಎಷ್ಟು ಗಂಟೆಗೆ ಬಂದಿದೆ ಸಂಜೆ ಮಾಡಿದರ ಮಧ್ಯಾಹ್ನಕ್ಕ ಇಷ್ಟ ಇಷ್ಟಿದ್ರೆ ಸಾಕು ಅವ್ರು ಜಾತಕ ಇರ್ಲಿ ಇಲ್ದೇಲೆ ಇರ್ಲಿ ಒಂದ್ ಸಂಖ್ಯೆ ಹೇಳಿದ್ರೆ ಸಾಕು ಅವರು ಯಾವ್ದೋ ಒಂದು ಇದಕ್ಕೆ ಮುಂಚೆ ನಿಮ್ ಪ್ರೋಗ್ರಾಮ್ ವಾಚ್ ಮಾಡ್ತಾ ಇದ್ದೆ ಸೊ ಅವ್ರ ಜಾತಕ ಇಲ್ಲ ಅಂತ ಹೇಳಿ ಒಂದ್ ನಂಬರ್ ಹೇಳುದು ಹೆಂಗ್ ನೀವು ಪ್ರಿಡಿಕ್ಟ್ ಮಾಡ್ತೀರಾ ನಮಗೆ ಗೊತ್ತಾಗತ್ತೆ ಈ ಲೆವೆಲ್ ಗೆ ತಂದ್ಬಿಟ್ಟಂತ ಮಹಾಗುರುಗಳು ನೀವು ಸೊ ಅದಕ್ಕೆ ನಾನು ಇಲ್ಲಿ ನಾನು ಈ ವಾಹಿನಿ ಮೂಲಕ ಜನಗಳನ್ನ ಕೇಳ್ಕೊಳ್ಳೋದ್ ಏನಂತಂದ್ರೆ ದಯವಿಟ್ಟು ನೀವು ತುಂಬಾ ಜನರ ಕಲ್ತಿರ್ತೀರ ನಾನು ತುಂಬಾ ಜನ ಹತ್ರ ಮುಂಚೆ ಕಲ್ತಿದ್ದೆ ಅದು ಪ್ರಿಡಿಕ್ಟ್ ಆಗ್ತಿರ್ಲಿಲ್ಲ ಬಟ್ ಇಲ್ಲಿ ಕಲ್ಸ ಮೇಲೆ ಯಾವುದೇ ಜಾತಕವನ್ನ ಗುರುಗಳು ಹಾನ್ಲೈನ್ ಮಾಡ್ತೀನಿ ದಯವಿಟ್ಟು ಬಂದ್ ಕಲ್ತ್ಕೊಳ್ಳಿ ನೋಡಿ ಅದನ್ನ ಸೊ ಹೆಂಗ್ ಕಲ್ಸ್ಕೊಳ್ತಾರೆ ಹೇಳೋದಲ್ಲ ನೀವು ಕಲ್ತು ಬೇರೆ ಕಡೆ ಪ್ರಿಡಿಕ್ಟ್ ಮಾಡ್ತಿರೋ ಗೊತ್ತಿರೋ ಗೊತ್ತಿಲ್ಲ ನಿಮ್ಮ ಮನೆ ಅಂದ್ರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಜಾತಕಗಳನ್ನ ಖಂಡಿತವಾಗಿಯೂ ನಿಮ್ ಸೊಲ್ಯೂಷನ್ ಕಂಡುಕೊಬಹುದು ರೈಟ್ ಅಲ್ವಾ ಒಂದು ಅಂದಾಜು ಒಂದು ಎಷ್ಟು ಟೆಕ್ನಿಕ್ ಕಲ್ತಿದ್ದೀರಿ ಸರ್ ಇದ್ರಲ್ಲಿ ಹೇಳಿ ಗುರುಗಳ ಅಂದಾಜು ನನಗೆ ಗೊತ್ತಿರೋ ಪ್ರಕಾರ ಸೊ ಒಂದು ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಟೆಕ್ನಿಕ್ ಅನ್ನ ಕಲ್ತಿದ್ದೀನಿ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ನೋಡಿ ಸೊ ದಿನಾಧಿಪತಿ ಸೊ ದಿಗ್ಬಲಿಗಳನ್ನ ತಗೊಂಡು ವಾರಾಧಿಪತಿಗಳನ್ನ ತಗೊಂಡು ವರ್ಷಾಧಿಪತಿಗಳನ್ನ ತಗೊಂಡು ಸೊ ಆದ್ರೆ ಮತ್ತೆ ಡೇಟ್ ಆಫ್ ಬರ್ತ್ ಅವ್ರನ್ನ ಡೇಟ್ ಆಫ್ ಬರ್ತು ಅವ್ರ ಹೆಸರನ್ನ ಅಥವಾ ಅವ್ರ ಸಿಗ್ನೇಚರ್ ಅನ್ನ ಅವರ ವಿಸಿಟಿಂಗ್ ಕಾರ್ಡ್ ಅನ್ನ ಇದ್ರೆ ಸೊ ಮೊಬೈಲ್ ಡಿ ಮೊಬೈಲ್ ಯಾವ ಡಿ ಪಿ ಅನ್ನ ಹಾಕೋತಾರೆ ಸೊ ಅವ್ರ ಏನೋ ಒಂದು ಕ್ವಶನ್ ಮಾಡಿದಾಗ ನಮ್ಮ ಮೊಬೈಲ್ ಅಲ್ಲಿ ಎಷ್ಟು ಯಾವ ರೀತಿ ಟೈಮ್ ಬರುತ್ತೆ ಈ ಪ್ರಶ್ನೆ ಆಗತ್ತಾ ಆಗಲ್ವಾ ಶಕ್ನಗಳನ್ನ ನೋಡುದು ಪೂರ್ವ ಈ ಲಿಸ್ಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಬುಕ್ಕಿನ ಕಂಟೆಂಟ್ ಫಸ್ಟ್ ಅಲ್ಲಿ ದೊಡ್ಡ ಈ ಬೃಹತ್ ಪರಾಶ್ರ ಒಂದು ಬುಕ್ ಕಂಟೆಂಟ್ ಇರುತ್ತಲ್ಲ ಅದಕ್ಕಿನ್ನ ಜಾಸ್ತಿ ಆಗತ್ತೆ ನಾ ಗುರುಗಳೇ ಅಷ್ಟನ್ನ ಕಲ್ಸ್ಕೊಟ್ಟಿದ್ದೀರಾ ಸೊ ಅದಕ್ಕೆ ನಾವು ತಿರಡಣಿ ಆಗಿರ್ತೀವಿ ಸರಿ ಸರಿ ತುಂಬಾ ಅಂತ ನಿಮ್ಮಲ್ಲಿ ಕಲ್ತಕ್ಕಂತ ಎಲ್ಲಾ ಸ್ಟೂಡೆಂಟ್ ಇದನ್ನೇ ಹೇಳ್ತಾ ಇದಾರೆ ತುಂಬಾ ಸ್ಟೂಡೆಂಟ್ ಇದ್ದಾರೆ ಸೊ ನಾನು ಸೊ ಇದೆ ಅಂತ ಅಂತೇನಲ್ಲ ಸೊ ನಾನು ನಿಮ್ಮಲ್ಲಿ ಕಲ್ತ ಮೇಲೆ ಯಾವ ರೀತಿ ಪ್ರೊಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಆ ಅನುಭವವನ್ನ ಸರಿ 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 ಓಕೆ ಓಕೆ ಶಿವರಾಜ್ ಅವರೇ ತುಂಬಾ ತುಂಬಾ ಧನ್ಯವಾದ ನಿಮಗೆ ಇನ್ನು ಕೂಡ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನು ವಾಸ್ತುವಿನಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಆಗ ಬಂದು ಮತ್ತೆ ಕಲ್ತ್ಕೊಳ್ಳಿ ನಿಮ್ಮ ಮನೆಯಲ್ಲಿನೇ ಹೇಗೆ ನೀವು ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಒಂದು ಮನೆಗೆ ಗುರುಬಲ ಇಲ್ಲ ಅಂತ ಹೇಳ್ಕೊಂಡು ಗುರುಬಲ ಪರ್ಮನೆಂಟ್ ಆಗಿ ಗುರುಬಲ ಬರುವಾಗ ವಾಸ್ತುವಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಹೇಗೆ ಉಂಟು ಅದು ನೆಕ್ಸ್ಟ್ ಬ್ಯಾಚಲ್ಲಿ ಬಂದು ಕಲ್ತ್ಕೊಳ್ತೀರಾ ಒಳ್ಳೇದಾಗಲಿ ಶಿವರಾಜ್ ಅವರು ಓಕೆನಾ ಸ್ಟಾರ್ಟ್ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಒಮ್ಮೆ ಬಂದು ನೋಡಿ ಸೊ ಆಮೇಲೆ ನೋಡಿ ಸೊ ನೀವ್ ಏನೆಲ್ಲ ಕಲಿತರಾ ಮತ್ತೆ ನಿಮ್ಮ ಜಾತ್ ನಿಮ್ಮ ಯಾವ್ದೇ ಜ್ಯೋತಿಷಿ ನಿಮ್ಮ ಬೇಕಾಗಿರಲ್ಲ ಇಲ್ಲಿ ಕಲ್ತ್ ಮೇಲೆ ಸೊ ನೀವು ಪ್ರೆಡಿಕ್ಟ್ ಮಾಡ್ತಿರೋ ಬಿಡ್ತೀರಾ ಪ್ರೊಫೆಷನ್ ಕೂತ್ಕೊತಿರೋ ಬಿಡ್ತೀರಾ ನಿಮ್ಮ ಮನೆಯ ಜಾತ್ರೆಗಳನ್ನ ನಿಮ್ಮ ನಿಮ್ಮ ಪರಿಹಾರಗಳು ಖಂಡಿತ ಸಿಗುತ್ತೆ ಅಷ್ಟಂತ ರೈಟ್ ರೈಟ್ ಗುರುಗಳು ಧನ್ಯವಾದಗಳು ಸರ್ ನಿಮ್ಗೆ ಒಳ್ಳೊಳ್ಳ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ತುಂಬ ಧನ್ಯವಾದ ಓಕೆ ಸರ್ ಧನ್ಯವಾದಗಳು ಓಕೆ ರೈಟ್ ಓಕೆ ಇದು ನಮ್ಮ ಸ್ಟೂಡೆಂಟ್ ಓಕೆ ನಾನು ಇವ್ರದ್ದು ಕಡಿಮೆ ಅಂದ್ರೆ ಕೂಡ ಹಲವಾರು ಬ್ಯಾಚ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಆಲ್ರೆಡಿ ತುಂಬ ಚೆನ್ನಾಗಿದ್ದಾರೆ ಅಂದರೆ ಇವರು ಬ್ಯಾಂಗ್ಳೂರಿನಲ್ಲಿ ತುಂಬಾ ತುಂಬ ಇದ್ದಾರೆ ನಮ್ಮ ಜೊತೆ ಕಲಿಯೋರು ಅಲ್ವಾ ಬ್ಯಾಂಗ್ಳೂರಿನಲ್ಲಿ ಕೂಡ ಕ್ಲಾಸ್ ಆಗಿದೆ ನೋಡಿ ಅವರು ನಮ್ಮ ಜೊತೆ ಬಂದು ಕಲಿತಾ ಇದ್ದಾರೆ ಅಂತ ಪರಿಸ್ಥಿತಿ ಬಟ್ ಇಲ್ಲಿನವ್ರು ಏನು ಮಾಡ್ತಾರೆ ಬೆಂಗಳೂರಿಗೆ ಹೋಗ್ತಾರೆ ಕಲೀಲಿಕ್ಕೆ ಅಂತ ಪರಿಸ್ಥಿತಿ ರೈಟ್ ನೀವು ಕಲ್ಲಿ ಎಲ್ಲಿ ಬೇಕಾದರೂ ಕೂಡ ಬಟ್ ನಿಮಗೆ ಗೊತ್ತಿರಬೇಕಾ ಆ ಟೆಕ್ನಿಕ್ ಹೇಗಪ್ಪ ಕೆಲಸ ಮಾಡ್ತದೆ ಆ ಟೆಕ್ನಿಕ್ ಗೊತ್ತಿರಬೇಕು ಈಗ ನಿಮಗೆ ಏನಾಗುತ್ತೆ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇಲ್ಲ ಅಂತ ಇಲ್ಲಿ ಕೂತ್ಕೊಂಡು ಹೇಳಿಕ್ಕೆ ನನಗೆ ಸಮಯ ಬೇಕು ಆ ಆ ಪರಿಸ್ಥಿತಿ ಬೇಕು ಆ ಆ ಒಂದು ವೇಲಿ ಮತ್ತು ಆ ಸ್ಥಳದಲ್ಲಿ ಕೂತಾಗ ಮಾತ್ರ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಲ್ವಾ ಇಲ್ಲದೇ ಬರಲಿಕ್ಕೆ ಸ್ಟಾರ್ಟ್ ಇದೆ ಎಷ್ಟಾದರೂ ಆನ್ಲೈನ್ ಇದರ ವಿಚಾರಣೆ ಬೇರೆ ನನ್ನ ಹತ್ರ ಕೇಳಿಕೊಳ್ಳ ಮನೆಗೆ ಬಂದು ಕೇಳಿಕೊಳ್ಳೋ ವಿಚಾರಣೆ ಬೇರೆ ಅರ್ಥ ಅರ್ಥ ಮಾಡೋದು ತುಂಬ ಚೆನ್ನಾಗಿದೆ ಭಾಳಷ್ಟು ಜನ ಶಿವಮೊಗ್ಗದಿಂದ ಇದ್ದಾರೆ ಆನಂತರ ಬ್ಯಾಂಗ್ಳೂರಿನಿಂದ ಇದ್ದಾರೆ ದೇಶ ವಿದೇಶದಿಂದ ಇದ್ದಾರೆ ಆನಂತರ ಮೈಸೂರಿಂದ ಇದ್ದಾರೆ ತುಂಬ ಕಡೆಯಿಂದ ಜನ ಇದ್ದಾರೆ ಮಂಗಳೂರಿನಿಂದ ಇದ್ದಾರೆ ಉಡುಪಿಯಿಂದ ಇದ್ದಾರೆ ಮಣಿಪಾಲದಿಂದ ಇದ್ದಾರೆ ಎಲ್ಲ ಕಡೆಯಿಂದ ಇದ್ದಾರೆ ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅವರೆಲ್ಲ ಕಲಿತಾ ಇದ್ದಾರೆ ಅವರು ಎಷ್ಟು ಇಂಟ್ರೆಸ್ಟಿಂಗಾಗಿ ಕಲಿತಾರೆ ಅಂದರೆ ನಾವು ಹೇಳಿಕೊಡುವ ರೀತಿನೇ ರೀತಿಯೇ ಹಾಗೆ ಅದು ಇಂಟ್ರೆಸ್ಟ್ ಆಗಬೇಕು ಯಾರಿಗಾದರೂ ಕೂಡ ಆ ರೀತಿ ಆಗುತ್ತೆ ಹಾಗೆ ಗೊತ್ತಾಗುತ್ತೆ ವಿದಿನ್ ಎಷ್ಟು ಐದು ಸೆಕೆಂಡ್ ಒಳಗೆ ಗೊತ್ತಾಗಬೇಕು ಅಲ್ಲಿ ಪ್ರಶ್ನೆ ಏನು ಉಂಟಂತ ಪ್ರಶ್ನೆ ಏನು ಉದ್ಭವ ಆಗಿದೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಪ್ರಿಡಿಕ್ಟ್ ಮಾಡ್ತಾರೆ ಓಕೆ ರೈಟ್ ಅರ್ಥ ಮಾಡ್ತು ಮಜಾ ಹೇಗೆ ದಶಾಭಕ್ತಿ ಕೆಲಸ ಅಲ್ವಾ ನಿಮಗೆ ದಶಾಭುಕ್ತಿ ಕೆಲಸ ಮಾಡುವಾಗ ನೀವು ಇಟ್ಟುಕೊಂಡಂತ ಟೆಕ್ನಿಕೇ ಬೇರೆ ನೀವು ಬೇರೆ ಎಲ್ಲಾದ್ರೂ ಕಲ್ತಿರ್ತೀರ ದಶಭಕ್ತಿ ಹೇಗೆ ಕೆಲಸ ಮಾಡಿದೆ ಅಂತ ನನ್ನ ಜೊತೆ ಕಲಿತಾಗ ನೀವು ದಶಭುಕ್ತಿಯನ್ನು ನೋಡುವ ವಿಚಾರನೇ ಬೇರೆ ದಶಾಭುಕ್ತಿ ಹೇಗೆ ಕೆಲಸ ಅಲ್ವಾ ದಶಾಭುಕ್ತಿ ಅಂತರ ಅಲ್ವಾ ದಶ ಡಿ ಬಿ ಎ ದಶಾಭುಕ್ತಿ ಅಂತರ ಈ ಡಿ ಬಿ ಎನ್ನು ನೋಡಿಕೊಳ್ಳುವಂಥ ವಿಚಾರಗಳೇ ಬೇರೆ ಇರ್ತವೆ ಅಲ್ಲಿ ಬೇರೆ ಯಾವುದೋ ರಾಶಿ ಕೆಲಸ ಮಾಡ್ತದೆ ಇನ್ಯಾವುದೋ ರಿಸಲ್ಟ್ ಬಂದಿರ್ತದೆ ಯಾವಾಗ ನಿಮಗೆ ಮ್ಯಾರೇಜ್ ಆಗುತ್ತೆ ಯಾವಾಗ ನಿಮಗೆ ಮಕ್ಕಳ ಯಾವಾಗ ನಿಮಗೆ ಜಾಬ್ ಸಿಗುತ್ತೆ ಯಾವಾಗ ನಿಮಗೆ ಜಾಬ್ ಡ್ರಾಪ್ ಆಗುತ್ತೆ ಯಾವಾಗ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಇದೆಲ್ಲವನ್ನು ಕೂಡ ಅದರ ಮುಖಾಂತರ ಆಕಲನ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ಹೇಳ್ತೀನಿ ನಿಮಗೆ ಓಕೆ ನಾನು ಮಂಗಳವಾರ ಮತ್ತು ಆದಿತ್ಯರ ಮನೆಯಲ್ಲಿ ಇವರು ಬಂದಾಗಲೇ ಐದಾರು ಜಾತಕ ತಂದಿರ್ತಾರಪ್ಪ ಈಗ ನೋಡಿ ಈಗ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆನಾ ಒಂದು ಜಾತಕ ಇಲ್ಲಿ ಎರಡು ಜಾತಕ ಓಕೆ ಇಷ್ಟು ತಂದಾಗ ಅಟ್ಲೀಸ್ಟ್ ಒಂದು ಅಂದಾಗ ಎಷ್ಟು ಡೀಟೇಲ್ ಬೇಕಾದ್ರೂ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು ತುಂಬಾ ಡೀಟೇಲ್ ಕೊಟ್ಟು ಕಳ್ಸಬಹುದು ನೋಡಿ ಈಗಿತ್ತು ಅಲ್ಲ ಅಷ್ಟು ಅಂದಾಗ ಅದಕ್ಕೆ ಬರೀ ಪ್ರಶ್ನೆಗೆ ಉತ್ತರ ಹೊರದು ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ ಓಕೆನಾ ಅದಕ್ಕೋಸ್ಕರ ತರಬೇಕಾದ್ರೆ ನಾನು ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಎರಡು ಗಂಟೆವರೆಗೆ ಲಭ್ಯ ಇರ್ತೇನೆ ಆ ಸಂದರ್ಭದಲ್ಲಿ ನಿಮಗೆ ಬೇಕು ಒಂದು ಜಾತಕ ತಂದು ತೋರಿಸಿ ಡೀಟೇಲನ್ನು ಪಡ್ಕೊಂಡೋಗಿ ನಾನು ಬೇಡ ಅಂತ ಹೇಳಲ್ಲ ಓಕೆನಾ ರೈಟಾ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ನಾಲ್ಕೈದು ಜಾತಕ ತಂದಾಗ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತೇವೆ ನಾವು ಕೂಡ ನಿಮಗೆ ಪ್ರಿಡಿಕ್ಷನ್ ಬರೋದಿಲ್ಲ ಆಗುವಂಥ ವಿಚಾರಗಳೆಲ್ಲ ಸೊ ಅದು ಮತ್ತೆ ಮತ್ತೆ ಬನ್ನಿ ಅಂತ ಹೇಳಿದಾಗ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಓಕೆನಾ ರೈಟ್ ಹಾಗಾದರೆ ಮರ ರಾಶಿಗೆ ಸಂಬಂಧಪಟ್ಟಂತೆ ವಿಚಾರ ಗೊತ್ತಾಯ ನಿಮಗೆ ಮಕರಾಶಿ ಹೇಗಪ್ಪ ಕೆಲಸ ಮಾಡಿದೆ ಮಕರ ರಾಶಿ ಎಲ್ಲೇ ಬಂದರೂ ಕೂಡ ಅದರಲ್ಲಿ ನಿಮ್ಮ ಸ್ಟ್ರಗಲನ್ನು ಅನುಭವಿಸಬೇಕಾಗುತ್ತೆ ತುಂಬ ಡಿಲೇ ಆಗಿ ನಿಮಗೆ ಬರುತ್ತೆ ಅದು ಏನಾದ್ರೂ ಕೂಡ ತುಂಬ ಡಿಲೇ ಆಗಿಬಾರದು ಈಗ ಮಕರ ರಾಶಿ ನಿಮಗೆ ಐದನೇ ಮನೆಯಲ್ಲಿ ಬಂದುಬಿಡ್ತು ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ಬಹಳ ಡಿಲೇ ಆಗಿಬಿಡ್ತದೆ ಪ್ರೀತಿ ಪ್ರೇಮದಲ್ಲಿ ಸಕ್ಸಸ್ ಸಿಗೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಇರ್ತದೆ ಕನ್ಯಾ ಲಗ್ನಕ್ಕೆ ಮಕರ ರಾಶಿ ಇಲ್ಲಿ ಬಂದಿರ್ತದೆ ಕನ್ಯಾ ಲಗ್ನಕ್ಕೆ ಪ್ರೀತಿ ಪ್ರೇಮದಲ್ಲಿ ಡಿಲೇ ಆಗಿರ್ತದೆ ಅಥವಾ ಅಲ್ಲಿ ಸ್ಟ ಸ್ಟ್ರಗಲ್ ಬಂದಿರ್ತದೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಮೂವತ್ತೈದರ ನಂತರ ಆಯಿತು ಪ್ರೀತಿ ಪ್ರೇಮ ಎಲ್ಲ ನಿಮಗೆ ಸಕ್ಸಸ್ ಆಗುವಂತ ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಹೋಗ್ಲಿಕ್ಕೆ ಅದು ಖಂಡಿತ ಬಿಡೋದಿಲ್ಲ ಅಂತ ಹೇಳಿದ್ನ ಅರ್ಥ ಮಾಡ್ಕೊಂಡಿದ್ದಾನ ಹೇಗೆ ಕೆಲಸ ಮಾಡ್ತದೆ ಪ್ರತಿಯೊಂದು ವಿಚಾರಗಳು ಕೂಡ ಹಾಗೇನೆ ಯಾವ್ಯಾವ ರಾಶಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿದೆ ಅದು ಹೇಗೆ ಕೆಲಸ ಮಾಡ್ತದೆ ಯಾವ ಪ್ಲಾನೆಟ್ಸ್ ಬಂದಾಗ ಅದು ಹೇಗೆ ಕೆಲಸ ಮಾಡ್ತದೆ ದಶಾಭಕ್ತಿ ಹೇಗೆ ಕೆಲಸ ಮಾಡ್ತದೆ ನಿಮ್ಮ ವಯಸ್ಸು ಹೇಗೆ ಕೆಲಸ ಮಾಡ್ತದೆ ಅಲ್ಲಿ ವರ್ಷಾಧಿಪತಿ ತಿಂಗಳಾಧಿಪತಿ ದಿನಾಧಿಪತಿ ಹೇಗೆ ಕೆಲಸ ಮಾಡ್ತಾರೆ ದಿಗ್ಬಲಿ ಅಧಿಪತಿಗಳು ಹೇಗೆ ಕೆಲಸ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಮ್ಮ ಕ್ಲಾಸಲ್ಲಿ ಬಂದು ಕಲೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಇದೆಲ್ಲ ಈ ಚಾರ್ಟನ್ನು ಹೀಗೇ ಆಕಲನ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಬಂದು ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಅದರ ಜೊತೆಗೆ ಮನೆಯಲ್ಲಿದ್ದವರ ಒಂದು ಜಾತಕವೇ ಇಟ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಪರಿಹಾರ ಕೊಡಲಿಕ್ಕೆ ಕೂಡ ನಿಮ್ಮಿಂದ ಸಾಧ್ಯತೆ ಉಂಟು ಯಾವಾಗ ಘಟನೆ ಘಟಿಸುತ್ತೆ ಅಲ್ವಾ ಘಟನೆ ಯಾವಾಗ ಘಟಿಸಿ ಈವೆಂಟ್ ಯಾವಾಗ ಆಗುತ್ತೆ ಎಂಬುದನ್ನು ಕೂಡ ನಿಮಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ರೈಟ್ ತಾನೇ ಓಕೆನಾ ಸೊ ಯಾರಿಗೆಲ್ಲ ಬೇಕಾದರೆ ನನ್ನ ಕ ನಂಬರ್ ಹೋಗ್ತೊಂಡು ಅದಕ್ಕೆ ಕರೆ ಮಾಡಿ ಸೊ ನಿನ್ನೆ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇವತ್ತು ಸೆಕೆಂಡ್ ಇವತ್ತು ಎರಡನೇ ದಿನ ಓಕೆನಾ ಒಟ್ಟಿಗೆ ಮೂವತ್ತು ದಿನಗಳ ಕೋರ್ಸ್ ಇರ್ತದೆ ಬಂದು ಸೇರಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಹಳ ಕಡಿಮೆ ಫೀಸಲ್ಲಿ ಇರ್ತದೆ ಎಲ್ಲೊಂದು ಕಡೆ ಕನ್ಸಲ್ಟೇಷನ್ಗೆ ಕೊಡುವಂಥ ಫೀಸ್ ಇಲ್ಲಿ ಕೂಡ ಇರ್ತದೆ ಅಷ್ಟೇ ಅವ್ರದ್ದು ಬೇರೆ ಏನಿರೋದಿಲ್ಲ ಬಂದು ಕಲ್ತ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿದ್ದ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ